ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಬಹು ದಿವಸಗಳ ನಂತರ ನಿಮ್ಮನ್ನೆಲ್ಲ ಈ ಥರ ಭೇಟಿಯಾಗಿ ನಮ್ಮ ವಾಲ್ಯೂಮ್ ಸ್ಟೇ ತಿರ್ಗಾ ದೇವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತಾರಾಗಿ ಉಳ್ಳವರಾಗಿದ್ದೇವೆ. ಅದು ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ನೀವೆಷ್ಟೋ ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಹೊಸ ಸಹೋದರ ಸಹೋದರಿಗಳಿಗೆ ಪಾಠ ಕೇಳೋಕ್ಕೆ ತುಂಬ ಅವಕಾಶ ಮಾಡಿಕೊಟ್ರಿ. ಇನ್ನು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಒಂದು ಅನೇಕ ಒಂದು ವಿಚಾರಗಳನ್ನ ನಾವು ನಿಮ್ಮ ಕಡೆ ಗಮನ ಕೊಡೋಕ್ಕಾಗದ್ರಿಂದ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಕು ಅಂತ ಕೂಡ ಕೇಳ್ಕೊತೀವಿ. ಸೊ ಅದಕ್ಕೆ ನಾವು ಕಳೆದ ಒಂದು ದಿನಗಳಲ್ಲಿ ನಾವು ನೋಡಿರೋಂಥ ಒಂದು 6ನೇ ವಾಲ್ಯೂಮ್ ಅಧ್ಯಯನದಲ್ಲಿ ನಮ್ಮ ಹಿರಿಯ ಸಹೋದರರು ಬರೆದಂಥ ಒಂದು 6ನೇ ವಾಲ್ಯೂಮ್ನಲ್ಲಿ ನಾವು ನೋಡಿರೋಂಥ ಒಂದು ಪಾಠ ಯಾವುದಪ್ಪ ಅಂತಂದರೆ 3ನೇ ಅಧ್ಯಾಯ ಚಾಪ್ಟರ್ ನಂಬರ್ 3. ಸೊ ಯಾರಿಗಾರ ಗೊತ್ತಿದೆಯಾ ಈ ಚಾಪ್ಟರ್ ನಂಬರ್ 3 ಯಾವುದು ಅಂತಂದ್ಬಿಟ್ಟು ಯಾರಿಗ ಗೊತ್ತಿದೆಯಾ? ಚಾಪ್ಟರ್ ನಂಬರ್ 3 ಇದು ಹೆಡ್ಡಿಂಗ್ ಏನಂತ ಗೊತ್ತಿದೆಯಾ ಯಾರಿಗಾರ? ಸರಿ, ಏನಪ್ಪ ಅಂತಂದ್ರೆ ನೂತನ ಸೃಷ್ಟಿಯ ಕರೆ, ಅಂದ್ರೆ ದ ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತಂದ್ಬಿಟ್ಟಂದ್ರ. ಆಮೇಲೆ ಇನ್ನೊಂದು, ನಿಮ್ಗೆ ದಿನ ಬೆಳಿಗ್ಗೆ ಗ್ರೂಪ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದ್ರಿ, ಆಡಿಯೋ ರೆಕಾರ್ಡಿಂಗು ಕೇಳ್ತಾ ಇದ್ರಿ ಎಲ್ಲರೂ. ತಮಿಳಲ್ಲಿ ಇರ್ತದ ತಮಿಳು ಕನ್ನಡದಲ್ಲೂ ಇದೆಲ್ಲ ತಮಿಳಲ್ಲಿ ಕೇಳ್ದೆ ಬ್ರದರ್? ಹಾ, ಕನ್ನಡದಲ್ಲೇ ಕೇಳ್ತಾ ಇದ್ದೀರಾ? ಕನ್ನಡದಲ್ಲೂ ಇದೆ, ತಮಿಳಲ್ಲೂ ಇದೆ, ಎರಡರಲ್ಲೂ ಇದೆ, ಕೇಳಿದ್ರಾ? ಹೌದಾ, ತಮಿಳು ಕನ್ನಡ ನೋಡಿಲ್ಲ. ಕೇಳಿಲ್ಲ ಬ್ರದರ್, ಕೇಳ್ತಾ ಇದೀವಿ, ಬಟ್ ಕೆಲವೊಂದು ಮಿಸ್ ಆಗಿದೆ, ಬೇರೆ ಬೇರೆ ಕೆಲಸದಲ್ಲಿ ನಾವು ಮರ್ತು ಬಿಟ್ಟಿದ್ದೀವಿ. ದಯವಿಟ್ಟು ಕೇಳಿ, ನಮ್ಮ ಬೆಳಬೆಳಗ್ಗೆ ನಮ್ಮ ರಾಧಿಕಾ ಸಿಸ್ಟರ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಕನ್ನಡದಲ್ಲಿ, ಅದು ಬಂದ್ಬಿಟ್ಟು ಕೇವಲ 5 ನಿಮಿಷಕ್ಕೆ ಇರ್ತಾರೆ ಅಷ್ಟೇ. ಸೊ ಖಂಡಿತವಾಗೂ ನಮ್ಮೆಲ್ಲ ಒಂದು ಒತ್ತಡಗಳಲ್ಲಿ ಬೆಳಬೆಳಗ್ಗೆ ಒಂದು 5 ನಿಮಿಷ ನಾವು ದೇವ್ರ ವಾಕ್ಯ ಕೇಳೋದನ್ನ ಖಂಡಿತವಾಗೂ ಆಶೀರ್ವಾದ ಇತ್ತು ಅಂತ ನಂಬ್ತೀನಿ. ದಯವಿಟ್ಟು ಯಾರೆಲ್ಲ ಕೇಳ್ತಾ ಇಲ್ವಾ ಏನ್ರಿ, ದಯವಿಟ್ಟು ಅದನ್ನ ಕೇಳಕ್ಕೆ ಏನು ಮಾಡಿ, ನೀವು ಪ್ರಯತ್ನ ಮಾಡಿ. ತಮಿಳಲ್ಲಿ ಕೂಡ ಒಬ್ಬರು ಸಹೋದರಿ ತಿರುಪತಿಯಿಂದ ಮಾಡ್ತಾ ಇದಾರೆ, ವಂಡರ್ಫುಲ್ ಸಬ್ಜೆಕ್ಟ್ಗಳು ಅದೆಲ್ಲ, ಯಾಕಂತ ಸಬ್ಜೆಕ್ಟ್ಗಳು ದಯವಿಟ್ಟು ಅದನ್ನೆಲ್ಲ ನೀವು ತಮಿಳು ಅರ್ಥ ಆಗೋರು ಇದ್ರೆ ದಯವಿಟ್ಟು ನೀವು ಕೇಳಿ, ನಿಮಗೆ ತುಂಬ ಖಂಡಿತವಾಗ ಬ್ಲೆಸ್ಸಿಂಗ್ಸ್ ಇರ್ತದೆ. ಸೊ ಅದಕ್ಕೆ ನಾವು ಕಳಿಸತಿ ನೋಡಿದಂಥ ಒಂದು ಪಾಠದಲ್ಲಿ ಏನಪ್ಪ ನೋಡಿದ್ರೆ ನೂತನ ಸೃಷ್ಟಿಯ ಕರೆ ಬಗ್ಗೆ, ಈ ಒಂದು 4 ಗುಂಪುಗಳು ಅನ್ನ ಯಾವ ರೀತಿ ಒಂದು ಲೇವಿಯ ಕುಟುಂಬದಲ್ಲಿ ನೋಡಿಸಿದ್ದಾರೆ ನಮ್ ನಾವೇನ್ ಮಾಡಿದ್ರಿ ಅದನ್ನ ನೋಡಿದ್ರಿ. ಗರ್ಶೋನೋ, ಕೋಹಾತೋ, ಮೆರಾರಿ, ಅಮ್ರಾಮ್ ಅಂತಂದ್ಬಿಟ್ಟು ಈ 4 ಒಂದು ಗುಂಪಲ್ಲಿ ಯಾವ ತರ ಒಂದು ಈ 4 ರಕ್ಷಣೆಗಳ ಬಗ್ಗೆ ನೋಡಿಸಿದ್ದಾರೆ ಅಂತ ನಾವು ನೋಡಿದ್ರಿ. ಸೊ ಈ ವಾರ ಏನ್ ಮಾಡೋಣ, ನಾವು ಅದನ್ನ ಫರ್ದರ್ ಆಗಿ ಕಂಟಿನ್ಯೂ ಮಾಡೋಣ. ಸರ್, ನೋಡೋದಂತ ಒಂದು ಪೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 130, ಕನ್ನಡದಲ್ಲಿ ಪೇಜ್ ನಂಬರ್ 71 ನಲ್ಲಿ 78 ಹೆಡ್ಡಿಂಗ್ ಯಾವ ತರ ಬರ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ದಿವೈಡ್ಸ್ ಆಸ್ ನನ್ ಆಫ್ ದೆಮ್ ಎನಿ ಇನ್ಹೆರಿಟೆನ್ಸ್ ಇನ್ ದ ಲ್ಯಾಂಡ್ ಆಫ್ ಕಾನಾನ್ ಅಂತ ಬರ್ತಾರೆ. ಕ್ಲಿಯರ್? ನೋ ಹೆಡ್ಡಿಂಗ್. ನಿಮಿಷ ಓದಿ, ನೀವ್ ಯಾರು ನಿಮ್ಗೆ ಎಲ್ಲಿ ಯಾವ್ದು 72 ಅಲ್ಲಿ ಯಾವ್ದು ಓದಿ ನೀವು? ಆದಾಗ್ಯೂ ಪೂರ್ಣ ಪ್ರತಿಷ್ಠೆ ಹೊಂದಿದವರ ಬಗ್ಗೆ ವಿಷಯವು ಬೇರೆಯಾಗಿದೆ. ಇಲ್ಲಿಂದ ಅಂಟಿ, ಒಂದ್ ನಿಮಿಷ ಅಂಟಿ. ಚಾಪ್ಟರ್ ನಂಬರ್ 70 ಬ್ರದರ್, ಕನ್ನಡ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಸ್ಟ್ ಪ್ಯಾರಾ ಬ್ರದರ್, ಕೆಳಗಡೆ ಅದು. ಒಂದ್ ನಿಮಿಷ, ಒಂದ್ ನಿಮಿಷ. ಆದಾಗ್ಯೂ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೋಡಿ, ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. The Levites had none of them any inheritance in the land of Canaan. This is a significant of the fact that having consecrated their all to the Lord and the brother. ಇದು ಕನ್ನಡದಲ್ಲಿ ಯಾರು ನೋಟ್ ಹೇಳ್ತೀರ ಇಲ್ಲಿ ಅಂತ? ದೇವರಲ್ಲಿ ಶಾಂತಿಯ ಮಹಾ ಆಶೀರ್ವಾದವನ್ನು ತರುವಂತೆ ಅದರ ಮುಂದಿನ ಪೂರ್ಣ ಪ್ರತಿಷ್ಠೆಯು ಸಹ ಜೀವನದಲ್ಲಿ. ಐ ಥಿಂಕ್ ಒಂದ್ ನಿಮಿಷ ರೀ. ಓಕೆ, 70 ಪೇಜ್ ನಂಬರ್ 70 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಯಾವುದು ಅಂತಂದ್ರೆ, ಆದಾಗ್ಯೂ ಪೂರ್ಣ ಪ್ರತಿಷ್ಠೆ ಹೊಂದಿರುವ ಅಂತ ಬಂತಾರೆ ನಮ್ಮ ಪ್ರವಾಸಿ ಹೋದಲ್ಲ ಅಲ್ಲಿ ಸರಿ ಸಿಗ್ತಾರ ಸರಿ. ಮೊದಲನೇದಾಗೆ
ಅಮೃತ ಓದ್ಬೇಕು ಅಂತ ಕೇಳ್ಕೊಂತೀನಿ. ಆದಾಗ್ಯೂ ಪೂರ್ಣ ಪ್ರತಿಷ್ಠೆ ಹೊಂದಿದವರ ಬಗ್ಗೆ ವಿಷಯವು ಬೇರೆಯಾಗಿದೆ. ಮರಣದ ಪರಿಸರ ಅವರ ಪೂರ್ಣವಾದ ಪ್ರತಿಷ್ಠೆಯಿಂದಾಗಿ ಅವರು ಲೌಕಿಕ ಜೀವನವನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾರೆ ಮತ್ತು ಅದನ್ನು ಆತ್ಮಿಕ ಸಂಗತಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಅವರು ಮರಣ ಪರ್ಯಂತರ ಪ್ರಾಮಾಣಿಕರಾಗಿದ್ದಲ್ಲಿ ಅದು ಅವರದ್ದಾಗುವುದು, ಇಲ್ಲವಾದಲ್ಲಿ ಇಲ್ಲ. ಆದುದರಿಂದ ಅವರಿಗೆ ನಿಷ್ಠೆಯಿಲ್ಲದಿರುವಿಕೆ ಎಂದರೆ ಶಾಶ್ವತವಾದ ಮರಣವು ಧರ್ಮಯುಗದ ಅಂತ್ಯದಲ್ಲಿ ಅಪ್ರಾಮಾಣಿಕರಿಗಾಗುವಂತೆ ಲೇವಿಯರಲ್ಲಿ ಯಾರೊಬ್ಬರಿಗೂ ಕಾನಾನಿನಲ್ಲಿ ಪಿತ್ರಾರ್ಜಿತ ಬಾಧ್ಯತೆಗಳ್ಯಾವುದು ಇರಲಿಲ್ಲ. ಕರ್ತನಿಗೆ ಎಲ್ಲವನ್ನು ಸಮರ್ಪಿಸಿದ ಮೇಲೆ ಹೃದಯದಲ್ಲಿ ನೈತಿಕತೆಯ ಅನುಸಾರವಾಗಿದ್ದಲ್ಲಿ ಈಗಿನ ಕಾಲದ ಅಸಮರ್ಪಕ ಸಂಗತಿಗಳಿಗೆ ಅವರು ಬಾಧ್ಯರಾಗುವುದಿಲ್ಲ ಎಂಬ ಸತ್ಯವನ್ನು ಇದು ವ್ಯಕ್ತಪಡಿಸುತ್ತದೆ. ಕಾನಾನ್ ದೇಶವು ಒಂದು ಘರ್ಷಣೆಯ ತಾಪತ್ರಯದ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಶತ್ರುಗಳನ್ನು ಜಯಿಸುವುದು, ಕೆಡುಕರನ್ನು ಸೋಲಿಸುವುದು ಇತ್ಯಾದಿ. ಆದರೆ ದೇವರು ಲೇವಿಯರ ಪ್ರತಿ ಸಂಕೇತವೆಂದು ಸಮರ್ಪಿಸಿದ ಎಲ್ಲರಿಗೂ ಉತ್ತಮವಾದ ಪಾಪರಹಿತವಾದ ಬಾಧ್ಯತೆಯನ್ನು ನೀಡುವವನಾಗಿದ್ದಾನೆ. ಈ ಉತ್ತಮವಾದ ಬಾಧ್ಯತೆಯನ್ನು ಮೊದಲಿಗೆ ಪ್ರವೇಶಿಸುವವರು ಯಾಜಕರುಗಳು. ಇವರು ಪ್ರಥಮ ಪುನರುತ್ಥಾನದ ಅಂಶವಾಗಿರುತ್ತಾರೆ ಮತ್ತು ದೈವಿಕ ಸ್ವಭಾವಕ್ಕೆ ಪರಿಪೂರ್ಣರಾಗುತ್ತಾರೆ. ಪುರಾತನ ಪಿತೃಗಳು ನಂತರದಲ್ಲಿ ಬರುತ್ತಾರೆ ಮತ್ತು ಪುರಾತನದಲ್ಲಿ ಪರಿಪೂರ್ಣ ಮಾನವ ವ್ಯಕ್ತಿಗಳಂತೆ ಸಮರ್ಪಕ ಬಾಧ್ಯತೆಗೆ ಪ್ರವೇಶಿಸುತ್ತಾರೆ. ಮಹಾಸಮೂಹವು ನಂತರದ ಕ್ರಮದಲ್ಲಿದೆ ಮತ್ತು ಆತ್ಮಿಕ ಸಮತಲದಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಎಲ್ಲಾದರಲ್ಲಿ ಕಡೆಯವರು ಗೆರ್ಷನ್ ವರ್ಗದವರು. ಇವರು ಧರ್ಮಯುಗದಲ್ಲಿ ಬೋಧನೆ ಪಡೆದವರು, ಉದ್ಧರಿಸಲ್ಪಟ್ಟವರು ಮತ್ತು ಪರೀಕ್ಷೆಗೊಳಪಟ್ಟವರು. ಇವರು ಆ ಕ್ರಮೇಣವಾದ ಪುನರುತ್ಥಾನದ ಮೂಲಕ ಅಥವಾ ಸತ್ತವರನ್ನು ಎಬ್ಬಿಸುವುದರಲ್ಲಿ ಬಾಧ್ಯತೆಯನ್ನು ಪ್ರವೇಶಿಸುವರು ಮತ್ತು ಧರ್ಮಯುಗದ ಅಂತ್ಯದಲ್ಲಿ ಇದನ್ನು ಪೂರ್ಣವಾಗಿ ಕಳಿಸಿಕೊಳ್ಳುವರು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಲೇವಿಗಳಿಗೆ ಕಾನಾನ್ ದೇಶದಲ್ಲಿ ಯಾವುದೇ ರೀತಿಯ ಏನ್ ಮಾಡಿಲ್ಲ, ಅವ್ರಿಗೆ ಸ್ವಾಸ್ಥ್ಯನ ಕೊಡಲಿಲ್ಲ, ಅಂದ್ರೆ ಭೂಸ್ವಾಸ್ಥ್ಯಗಳನ್ನ ದೇವ್ರು ಕೊಡಕ್ ಹೋಗಿಲ್ಲ. ಸೊ ಇದು ಏನಪ್ಪ ನೋಡಿಸ್ತಾರೆ ಅಂತಂದ್ರೆ, ಅವರು ದೇವ್ರಿಗೆ ಸಂಪೂರ್ಣವಾಗಿ ಏನ್ ಮಾಡಿದ್ರು, ತನ್ನ ಎಲ್ಲಾ ಒಂದು ಏನ್ತಾರೆ ಒಂದು ಜೀವಿತ ಮತ್ತೆ ಎಲ್ಲ ಒಂದು ಸ್ಥಿರಚಿತ್ತವಾದಂತ ಒಂದು ಆಸ್ತಿಗಳಿಗೆ ಹಕ್ಕುಗಳನ್ನ ಏನ್ ಮಾಡೋದು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ರು, ವಾಲಂಟಿಯರ್ ಆಗಿ ಅವ್ರಿಗೆ ದೇವ್ರ ಸೇವೆಗೆ ಅಂತ ಅಂದ್ಬಿಟ್ಟು ದೇವ್ರ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅದನ್ನ ದೇವ್ರಿಗೋಸ್ಕರ ಏನ್ ಮಾಡಿದ್ರು ಬಿಟ್ಕೊಡಕ್ಕೆ ರೆಡಿ ಆಗಿದ್ರು ಅಂತ ನೋಡ್ತಾ ಇದ್ರು. ಸೊ ಈ ರೀತಿ ನೋಡ್ಬೇಕಾದ್ರೆ ಮನಸ್ಪೂರ್ವಕವಾಗಿ ನೀತಿ ಮಾರ್ಗದಲ್ಲಿ ನಡೆಯಂತ ಒಂದು ದೇವ್ರ ಮಕ್ಳಿಗೆ ಏನಾಗಿದೆ, ಇದು ನಾವು ಏನ್ ಮಾಡ್ತೀರಿ ಸೂಚನೆ ಅಂತ ನೋಡ್ತೀರಿ ಅಲ್ವ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದು ಏನಪ್ಪ ನೋಡ್ತೀರಿ ಅಂತಂದ್ರೆ, ಇವರು ಇಂಪರ್ಫೆಕ್ಟ್ ಕಂಡೀಷನ್ಸ್ ಅಲ್ಲಿ ಅಲ್ಲಿ ಇರ್ತಾರೆ. ಆ ಇಂಪರ್ಫೆಕ್ಟ್ ಆಗಿ ಕಂಡೀಷನ್ಸ್ ಇರ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಏನಿರೋದಿಲ್ಲ, ಒಂದು ಸ್ವಾಸ್ಥ್ಯ ಇರೋದಿಲ್ಲ. ಆಮೇಲೆ ಕಾನಾನ್ ದೇಶಕ್ಕೆ ಅವರು ಎಂಟ್ರಿ ಆಗ್ಬೇಕು ಕೂಡ ಅಲ್ಲೂ ಕೂಡ ಅದೇನ್ ಮಾಡೋದಿಲ್ಲ, ಅವ್ರಿಗೆ ಯಾವುದೇ ರೀತಿ ಅವರ ಭೂಸ್ವಾಸ್ಥ್ಯಗಳನ್ನ ಅವ್ರಿಗೆ ಏನ್ ಮಾಡೋದಿಕ್ ಹೋಗಲ್ಲ, ಅವ್ರಿಗೆ ದೇವ್ರ ಕೊಡೋದಿಕ್ಕೆ ಹೋಗಲ್ಲ ಅಲ್ವರ. ಸೊ ಇದು ಏನ್ ನೋಡಿಸ್ತದೆ ಅಲ್ವರ, ಏನ್ ಸೂಚನೆ ಮಾಡ್ತದೆ ಅಂತ ನೋಡ್ಬೇಕಾದ್ರೆ, ದೇವ್ರ ಮಕ್ಳಿಗೆ ಇವಾಗಲಿ ಅಥವಾ ಒಂದು ಕ್ರಿಸ್ತನ ಜೊತೆಗೆ ಅವರು ಸಹಬಾಧ್ಯಗಳಾಗ್ಬೇಕಾದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಭೂ ಸಂಬಂಧವಾದಂತ ಒಂದು ಆಶೀರ್ವಾದಗಳನ್ನ ದೇವ್ರೇ ಮಾಡಕ್ ಹೋಗಲ್ಲ, ಸಭೆಗೆ ಕೊಡೋದಿಕ್ಕೆ ಹೋಗೋದಿಲ್ಲ ಅಂತ ನೋಡಿಸ್ತಿರೋದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ, ಇವಾಗ ದೇವ್ರು ನಮ್ಗೆ ಆಶೀರ್ವಾದ ಮಾಡಿರೋದು ನಮ್ಮ ಭೂಲೋಕದಲ್ಲಿ ಏನ್ ಬೇಕೋ ಅದನ್ನ ಮಾತ್ರ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಲೇವಿಗಳನ್ನ ನೋಡ್ಬೇಕ್ರೆ ಅವರು ಆಹಾರಕ್ಕಾಗ್ಲಿ ಅಥವಾ ಜೀವನಕ್ಕಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲದ ರೀತಿಯಲ್ಲಿ ದೇವ್ರೇ ಮಾಡಿದ್ರು, ಎಲ್ಲಾ ರೀತಿ ಅವ್ರನ್ನ ಕೃಪೆ ಕೊಟ್ಟೆ ಮಾಡಿದ್ರು, ಅವ್ರನ್ನ ನಡ್ಸ್ಕೊಟ್ರು. ಅದೇ ರೀತಿ ನಮ್ಗೂ ಕೂಡ ನಮ್ಮ ಒಂದು ಜೀವಿತದಲ್ಲಿ ಏನ್ ಬೇಕೋ ಅದನ್ನೆಲ್ಲ ಏನ್ ಮಾಡ್ತಾರೆ ನಮ್ಗೆ ಅದನ್ನ ಒದಿಸ್ಕೊಡೋದೇ ದೇವ್ರು ನಮ್ಗೆ ಮಾಡಿರ್ತಾ ವಾಗ್ದಾನ. ಸರಿ, ನಾವು ಓಟ ಓಡ್ ಮುಗಿಸಿದ್ಮೇಲೆ ದೇವ್ರು ಇಡೀ ಸರ್ವಸ್ವನೇ ನಮಗ್ ಕೊಡ್ತಾರೆ, ಅದ್ರಲ್ಲಿ ಏನೋ ಸಂದೇಹ ಇಲ್ಲ. ಆದ್ರೂ ಕೂಡ ನೋಡ್ಬೇಕಾರೆ ನಮ್ದು ಅಂತಂತ ಹೇಳ್ಬೇಕಾದ್ರೆ ನಮ್ಗೆ ಯಾವ್ದೇ ರೀತಿ ಒಂದು ಇನ್ಹೆರಿಟೆನ್ಸ್ ಏನ್ ಮಾಡಕ್ ಹೋಗಲ್ಲ ನಮ್ಗೆ ಕೊಡೋದಕ್ಕಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ಮ ತಂದೆ ಮನೇಲಿ ಅನೇಕ ಬಿಡಾರಗಳಿದೆ, ಹೋದ್ರೆ ನಾನೇ ಮಾಡ್ತೀನಿ ಸ್ಥಳಗಳನ್ನ ಸಿದ್ಧ ಮಾಡಿ ನಿಮ್ಗೆ ಏನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡ್ಬೇಕಾರೆ ಒಟ್ಟಾರೆ ನೋಡ್ಬೇಕಾರೆ ದೇವ್ರ ಮಕ್ಳಿಗೆ ಏನಪ್ಪ ಇದೆ ಅಂತಂದ್ರೆ, ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಾ ಇರ್ಬೇಕಾರೆ ಏನಿದೆ ಅಂತಂದ್ರೆ ಆ ಒಂದು ಟ್ರಯಲ್ಸ್ ಅದರ ಶೋಧನೆಗಳೇನಾಗಿದೆ ಅದನ್ನ ಇದೆ. ಅದಕ್ಕೆ ನೋಡ್ಬೇಕಾರೆ ಇಸ್ರೇಲ್ಗಳು ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಅನೇಕ ಒಂದು ಶತ್ರುಗಳನ್ನ ಜಯಿಸಿ ಹೋಗ್ಬೇಕಾಯ್ತು. ಇದನ್ನ ಏನ್ ಮಾಡೋದು ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ಪರಮ ಕಾನಾನ್ ಸೇರುವ ತನಕ ನಮ್ಮ ಜೀವನದಲ್ಲಿ ಇರುವಂತ ಅನೇಕ ಶೋಧನೆಗಳನ್ನ ನಾವು ಮಾಡಬೇಕು, ನಾವು ಜಯಿಸ್ತಾ ಹೋಗ್ಬೇಕು ಅಂತ ನೋಡ್ತಾ ಇದ್ರ. ಈ ಒಂದು ಆಂಗಲ್ ಅಲ್ಲಿ ನೋಡಿದವಾಗ ಅಲ್ಲಿ ಬರಂತ ಎರಡನೇ ಗುಂಪು ಮೊದಲು ಏನಂತ ಈ ಲೇವಿಗಳು ಅದರ ಕಾನಾನ್ ದೇಶದಲ್ಲಿ ಎಂಟ್ರಿ ಆಗ್ಬೇಕು ಕೂಡ ನೋಡ್ಬೇಕಾದ್ರೆ ನಾವೇನ್ ನೋಡ್ತೀವಿ ಲೇವಿಗಳು ಏನ್ ಮಾಡ್ತಾರೆ ಫಸ್ಟ್ ಕಾನಾನ್ ದೇಶಕ್ಕೆ ಹೋಗ್ತಾರೆ.
ಅದಕ್ಕೆ ಆ ಯಾಜಕ ವರ್ಗದವರು ಆ ಲೇವಿಗಳು ಆ ಮಂಜೂಷನ ಪೆಟ್ಟಿ ಎತ್ಕೊಂಡು ಆ ಯೋರ್ಧನ್ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಕಾಲಿ ಇಟ್ಟಿದ ತಕ್ಷಣ ನೀರೇನಾಯ್ತು ಹಿಂಗೋಯ್ತು. ಆಮೇಲೆ ಕಾನಾನ್ ದೇಶಕ್ಕೆ ಫಸ್ಟ್ ಹೆಜ್ಜೆ ಇಟ್ಟವರು ಯಾರು ಅಂತಂದ್ರೆ ಈ ಒಂದು ಲೇವಿಗಳು. ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ ಮೊದಲು ಕ್ರಿಸ್ತನ ಒಂದು ಜೊತೆಗೆ ಸೇರಿಕೆ ಹೋಗಂತ ಒಂದು ಫಸ್ಟ್ ಕ್ಲಾಸ್ ಆಫ್ ಪೀಪಲ್ ಯಾರಂದ್ರೆ ಲಿಟಲ್ ಫ್ಲಾಕ್ ಚಿಕ್ಕ ಇಂಡೋ 144,000 ಜನಗಳು ಏನಾಗ್ತಾರೆ ಅವರು ಕ್ರಿಸ್ತನ್ ಜೊತೆಗೆ ಅಂತ ಸಹಭಾಗಿಗಳಾಗ್ತಾರೆ. ಇದಾಗಿದ ನಂತರ ನೆಕ್ಸ್ಟ್ ಅವ್ರ ಹಿಂದೆ ಬರೋದು ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಅದೇ ಒಂದು ದೊಡ್ಡ ಸಮೂಹಗಳ ತರ ಬರುವಂತ ಒಂದು ದೊಡ್ಡ ಒಂದು ಗುಂಪು ಏನ್ ಮಾಡ್ತೀರಿ ಜೊತೆಗೆ ಬರೋದನ್ನ ನೋಡ್ತೀರಿ. ಮೂರನೇ ಕ್ಯಾಟಗರಿ ಯಾರಪ್ಪ ಅಂತ ನೋಡ್ತೀರಿ ಅಂತ ನೋಡ್ಬೇಕಾದ್ರೆ ಏನ್ರಿ ಏನ್ಷಿಯಂಟ್ ವರ್ದೀಸ್ ಪಿತೃಗಳು ಅಂತ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ. ಸೊ ಪಿತೃಗಳು ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಅವರು ಏನಾಗ್ತಾರೆ ಶ್ರೇಷ್ಠವಂತ ಪುನರ್ತನದಲ್ಲಿ ಏನ್ ಮಾಡ್ತಾರೆ ಅವರು ಅವರು ಬರದ್ನ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ಅವರು ಶ್ರೇಷ್ಠವಂತ ಒಂದು ಪುನರ್ತನದಲ್ಲಿ ಯಾವ ರೀತಿ ಒಂದು ಪುನರ್ತನಕ್ಕೆ ಎದ್ ಬರ್ತಾರೆ ಅಂತಂದ್ರೆ ಒಂದು ಪರಿಪೂರ್ಣವಾಗಿರುವಂತಹ ಮನುಷ್ಯರು ಯಾವ ರೀತಿ ಪುನರ್ತನ ಆಗಿ ಬಂದ್ರೆ ಇರ್ತಾರೋ ಅದೇ ರೀತಿ ಒಂದು ಪರಿಪೂರ್ಣವಂತ ಹಂತದಲ್ಲಿ ಏನಾಗ್ತಾರೆ ಅವರು ಬರ್ತಾರೆ ಅಂತ ನಾವೇನ್ ಮಾಡ್ತೀರಿ ನಾವು ಅದನ್ನ ನೋಡ್ತೀರಿ. ಸೊ ಅದಕ್ಕೆ ಅಲ್ಲಿ ನೋಡಿದಂತ ವಿಚಾರ ಏನ್ರಿ ಗೆರ್ಷೋಮ್ ಅಥವಾ ಮಿರಾರಿ ಅಥವಾ ಅಮ್ರಾನ್ ಅಥವಾ ಇನ್ನೊಂದು ಒಂದು ಗುಂಪು ಇರುವಂತ ಮೋಸೆಸ್ ಅವರ ಒಂದು ನಾಲ್ಕು ಗುಂಪುಗಳು ಏನ್ ನೋಡ್ತಾರೆ ಭೂಲೋಕದಲ್ಲಿ ಬರುವಂತ ನಾಲ್ಕು ರಕ್ಷಣೆಗಳಿಗಿರುವಂತ ನಾಲ್ಕು ಸಂಬಂಧವಾಗಿರುವಂತ ಒಂದು ಕೂಟಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತದೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅದರ. ಸೊ ಅದಕ್ಕೆ ಈ ಒಂದು ಪಿತೃಗಳಿಗೆ ಏನಕ್ಕೆ ದೇವರು ಬಂದ್ಬಿಟ್ಟು ಶ್ರೇಷ್ಠವಂತ ಪುನರ್ತನ ಕೊಡ್ತಾರೆ ಏನಕ್ಕೆ ಒಂದು ವಿಶೇಷತೆ ಅಂತ ನೋಡ್ಬೇಕಾರೆ ಅವರು ದೇವ್ರಿಗೆ ಆಲ್ರೆಡಿ ಏನಾಗಿದ್ರು ನಂಬಿಕಸ್ಥರಾಗಿದ್ರು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ ಅಲ್ರ. ಸೊ ಅದಕ್ಕೆ ಆ ವಚನ ಓದೋಣ ಇನ್ನೊಂದ್ಸತಿ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಓದಿರ್ತೀರಿ ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 35 ಯಾರೋ ಓದ್ಬೇಕು ಅಂತ ಕೇಳ್ಕೊಂತೀರಿ. ಇಬ್ರಿಯರಿಗೆ 11:35 ವಚನ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಬಂದಿದ್ದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡ್ರ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಕ್ಕೋಸ್ಕರ ಬಿಡುಗಡೆನ ಬೇಡವೆಂದು ಮುರಿಸ್ಕೊಂಡು ಸತ್ರು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಏನಪ್ಪಾ ಇದು ಶ್ರೇಷ್ಠ ಪುನರುತ್ಥಾನ ಅಂತಂದ್ರೆ ನಾವು ಪುನರುತ್ಥಾನ ಬಗ್ಗೆ ಕೂಡ ನಾವು ಏನ್ ಮಾಡಿದ್ರಿ ಪಾಠಗಳನ್ನ ನೋಡಿದ್ರಿ ಅದರ ಅದಿಲ್ಲ ಅನೇಕ ಜನಗಳು ಕೇಳಿದೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋಸ್ಗಳನ್ನ ಹಾಕಿದ್ರಿ ದಯವಿಟ್ಟು ನೀವೆಲ್ಲ ಕೇಳ್ಕೊಳ್ಳಿ. ಏನಪ್ಪಾ ಇದು ಪುನರುತ್ಥಾನ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯ ಯಾವ ತರ ಸತ್ನೋ ಅದೇ ತರ ಎದ್ದು ಬರೋದೇನ್ರಿ ಪುನರುತ್ಥಾನ. ಅವನು ಎದ್ದು ಬಂದಿದ್ಮೇಲೆ ಅವನು ದೇವ್ರ ಮಾರ್ಗದಲ್ಲಿ ನಿಂತ ನಡೀತಾ ದೇವ್ರಿಗೆ ನಂಬಿಕಸ್ಥರಾಗಿರೋ ರೀತಿಯಲ್ಲಿ ಅವನ ದೇಹದಲ್ಲಿ ಏನಾಗ್ತದೆ ಬದಲಾವಣೆಗಳಾಗ್ತದೆ. ಏನ್ ಬದಲಾವಣೆ ಆಗ್ತದೆ ಮುಖ್ಯವಾಗಿ ನೋಡ್ಬೇಕಾರೆ ಅವನ ವಯಸ್ಸು ಏನಾಗ್ತದೆ ಹಿಂದಕ್ಕೆ ನಡೀತಾರೆ ಅವನಲ್ಲಿ ಗುಣಗಳು ಬದಲಾವಣೆ ಆಗ್ತಾರೆ. ಏನ್ ಮಾಡ್ತಾನೆ ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಬೆಳೀತಾ ಅವನು ಅವನ ದೇಹದಲ್ಲಿ ಕೂಡ ಏನಾಗ್ತದೆ ಅನೇಕ ರೀತಿ ಬದಲಾವಣೆಗಳು ಬರೋದನ್ನ ನಾವೇನ್ ಮಾಡ್ತೀರಿ ನಾವು ಗಮನಿಸ್ತೀರಿ ಎಲ್ಲರೂ. ಇದು ಲೋಕದಲ್ಲಿ ಸಾಮಾನ್ಯ ಜನಗಳಿಗಾಗಂತ ಪುನರುತ್ಥಾನ. ಈ ಎಲ್ಲಾ ಜನಗಳನ್ನು ಈ ಆದಾಮ್ಗಿರಂತ ಪರಿಪೂರ್ಣ ಹಂತಕ್ಕೆ ತರೋದಕ್ಕೆ ದೇವ್ರು ಕೊಟ್ಟಿದ್ದ ಒಂದು ಅವಕಾಶನೇ ಕೃಪೆನೆ ಏನ್ರಿ 1,000 ವರ್ಷದ ಆಳ್ವಿಕೆ. ಸರಿ, ಇವಾಗ ಆಲ್ರೆಡಿ ಕೆಲವು ಜನಗಳು ಅಂದ್ರೆ ಯಾರೋ ಪಿತೃಗಳು ಬೈಬಲ್ ಅಂತ ವಿಶ್ವಾಸಗಳು ದೇವ್ರಿಗೆ ನಂಬಿಕಸ್ಥರಾಗಿರ್ತೀನಿ ಅಂತ ಏನ್ ಮಾಡಿದಾರೆ ಆಲ್ರೆಡಿ ನೋಡ್ಸ್ಬಿಟ್ಟಿದ್ದಾರೆ. ಅದರ ಆಲ್ರೆಡಿ ನಂಬಿಕಸ್ಥರಾಗಿರ್ತೀನಿ ಅಂತ ನೋಡ್ಸಿದ್ಮೇಲೆ ಅವ್ರಿಗೆ ಬಂದ್ಬಿಟ್ಟು ದೇವ್ರು ತಿರ್ಗಾ ಟೆಸ್ಟ್ ಮಾಡೋದ್ರಲ್ಲಿ ಏನಂತಾರೆ ಒಂದೇನೋ ಏನೋ ಪ್ರಯೋಜನ ಇಲ್ಲ. ಯಾಕಂದ್ರೆ ಆಲ್ರೆಡಿ ಏನಾಗಿದೆ ಟೆಸ್ಟ್ ಅಲ್ಲಿ ಆಗಿದೆ ನೋಡಿ. ಅದ್ರಲ್ಲಿ ಹೇಳ್ತಾರೆ ಹೀಬ್ರೂಸ್ 11 ಚಾಪ್ಟರ್ 39:40 ಓದಿ ಯಾರಾದ್ರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರ ಅಲ್ಲಿ ಏನ್ ಕೊಟ್ಟಿದ್ರು ಅಂತಂದ್ರೆ ಏನ್ರಿ ದೇವರು ಹತ್ರಕ್ಕೆ ಇವ್ರು ಆಲ್ರೆಡಿ ಬಂದ್ಬಿಟ್ಟು ಏನ್ ಮಾಡಂತೆ ಒಳ್ಳೆ ಹೆಸರನ್ನ ಸಂಪಾದಿಸ್ಕೊಂಡ್ರು ನಂಬಿಕೆಯಿಂದ ದೇವ್ರ ಹತ್ರಕ್ಕೆ ಒಳ್ಳೆ ಹೆಸರ ಏನ್ ಮಾಡಂತೆ ಸಂಪಾದಿಸ್ಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಆದ್ರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಯೋಚನೆ ಮಾಡಿ ದೇವ್ರ ಹತ್ರಕ್ಕೆ ಅಂದ್ರೆ ನಂಬಿಕೆಯಿಂದ ಒಂದು ಒಳ್ಳೆ ಹೆಸರು ಸಂಪಾದಿಸ್ಕೊಳೋದು ಏನ್ರಿ ಒಂದು ದೊಡ್ಡ ಏನ್ರಿ ಒಂದು ಕಾರ್ಯ ಅದು ಅಲ್ಲ. ಅಷ್ಟು ಈಸಿಯಾಗಿ ಯಾರು ದೇವ್ರ ಹತ್ರಕ್ಕೆ ಬಂದ್ಬಿಟ್ಟು ಒಳ್ಳೆ ಹೆಸರು ಸಂಪಾದಿಸಿ ಮಾಡ್ಕೊಳಕ್ಕೆ ಅಷ್ಟು ಈಸಿನೇ ಅಲ್ಲ. ಯಾಕಂದ್ರೆ ನಮ್ಮ ದೇವ್ರು ಎಂತ ದೇವ್ರು ಅಂತಂದ್ರೆ ಪರಿಶುದ್ಧವಾಗಿರೋ ದೇವರು. ಅವ್ರ ಎಲ್ಲಾ ರೀತಿ ಏನ್ ಮಾಡ್ತಾರೆ ಪರೀಕ್ಷೆ ಮಾಡಿ ಒಬ್ರಿಗೆ ಸರ್ಟಿಫಿಕೇಟ್ ಕೊಡೋದು. ಅಲ್ಲಿ ಹೇಳ್ತಾರೆ ಇವ್ರನ್ನ ದೇವ್ರು ಸರ್ಟಿಫೈ ಮಾಡಿದ್ದಾರೆ ಅಂತಂದ್ರೆ ಏನಪ್ಪಾ ಮೀನಿಂಗ್ ಅಂತಂದ್ರೆ ದೇವ್ರು ಅವ್ರನ್ನ ವೆರಿ ಗುಡ್ ಅಂತ ದೇವ್ರ ಏನ್ ಮಾಡಿದಾರ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಹಂಗಾರೆ ಇವ್ರಿಗೆ ಇನ್ನ ಫರ್ದರ್ ಟೆಸ್ಟ್ ಮಾಡಂತ ಅವಶ್ಯಕತೆ ಇದೆಯಾ ಅಂತಂದ್ರೆ ಫರ್ದರ್ ಟೆಸ್ಟ್ ಮಾಡಂತ ಅವಶ್ಯಕತೆ ಇಲ್ಲ. ಇವಾಗ ಏನ್ ಕೊಡ್ಬೇಕು ಅವ್ರಿಗೆ ಪ್ರೈಸ್ ಮಾತ್ರ ಮಾಡ್ಬೇಕು ಕೊಡ್ಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾನ್ಸಲೇಷನ್ ಪ್ರೈಸ್ ಥರ್ಡ್ ಪ್ರೈಸ್ ಏನಾಗೋಯ್ತು ಆಲ್ರೆಡಿ
ಡಿಕ್ಲೇರ್ ಆಗೋಯ್ತು. ಇನ್ನ ಫಸ್ಟ್ ಪ್ರೈಸ್ ಅಲ್ಲಿ ಓಡ್ಬೇಕಾಗಿರೋರು ಏನ್ ಮಾಡ್ತಾರ, ಇನ್ನ ರೇಸ್ ಓಡ್ತಾ ಇರೋದ್ರಿಂದ ದೇವರು ಅವರು ಓಟ ಓಡಿ ಮುಗಿಸೋದಿಕ್ಕೋಸ್ಕರ ಏನ್ ಮಾಡ್ತಾರೆ, ವೇಟ್ ಮಾಡ್ತಾರೆ. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಇವ್ರು ಎದ್ದು ಬರ್ಬೇಕಾರೆ ಯಾವ ತರ ಎದ್ದು ಬರ್ತಾರೆ ಅಂತಂದ್ರೆ, ಸಾಮಾನ್ಯ ಮನುಷ್ಯಗಳು ಯಾವ ತರ ಏನ್ರಿ ಅವ್ರು ಸತ್ರೋ ಅದೇ ವಯಸ್ಸಲ್ಲಿ ಎದ್ದು ಬರೋಕೆ ಅವಶ್ಯಕತೆ ಇಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ಇವ್ರು ಎದ್ದು ಬರ್ಬೇಕಾದ್ರೆ ಒಬ್ಬ ಪರಿಪೂರ್ಣವಾಗಿರೋಂಥ ಮನುಷ್ಯ ಯಾವ ತರ ಏನ್ರಿ ಇರ್ತಾನೋ, ಅಂದ್ರೆ 30ನೇ ವಯಸ್ಸಲ್ಲಿ ಯಾವ ತರ ಇರ್ತಾರೋ ಆ ರೀತಿ ಏನ್ ಮಾಡ್ತಾರೆ ಇವರು, ಇವ್ರು ಎದ್ದು ಬರ್ತಾರೆ. ಅದಕ್ಕೆ ಹಳೆ ಕಾಲದಂತ ಎಲ್ಲ ಪಿತೃಗಳು ಅವ್ರು ಸಾಯ್ಬೇಕಾದ್ರೆ ಮುದಿ ವಯಸ್ಸಲ್ಲಿ ಸತ್ರು, ಅದರ ಅಬ್ರಾಹಮ್ ಏನ್ರಿ ಒಂದು ನೋವಾ ತಗೊಳ್ಳಿ, ಅಥವಾ ನೀವು ಐಸಾಕ್ ಅಂತ ತಗೊಳ್ಳಿ, ಅದರ ಅಬ್ರಾಹಮ್ ಅಂತ ತಗೊಳ್ಳಿ, ಮೋಸಸ್ ತಗೊಳ್ಳಿ, ಅದರ ಎಲ್ಲ ನೋಡ್ಬೇಕಾದ್ರೆ ಮುದಿ ವಯಸ್ಸಲ್ಲಿ ಪ್ರಾಣ ಬಿಟ್ರು. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಇವರೆಲ್ಲ ಎದ್ ಬರ್ಬೇಕಾದ್ರೆ ಅಟ್ ದ ಏಜ್ ಆಫ್ 30 ಇಯರ್ಸ್, 30ನೇ ವಯಸ್ಸಲ್ಲಿ ಇವರು ಇರ್ಬೇಕಾದ್ರೆ ಯಾವ ತರ ಇದ್ರು ಆ ತರ ಒಂದು ಪರಿಪೂರ್ಣವಂತ ಹಂತಕ್ಕೆ ಏನ್ ಮಾಡ್ತಾರೆ ಇವರು, ಇವರು ಎದ್ ಬರ್ತಾರೆ. ಇದು ಶ್ರೇಷ್ಠ ಪುನರುತ್ಥಾನದ ಸ್ಪೆಷಾಲಿಟಿ ಅಲ್ದರ. ಯಾಕಂದ್ರೆ ವಾಗ್ದಾನದ ಫಲವನ್ನು ಒಂದಲ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇವ್ರು ಇವ್ರಿಗೆ ವಾಗ್ದಾನದ ಫಲವನ್ನು ಯಾವಾಗ ಕೊಡ್ತಾರೆ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಆ ಮಹಿಮೆಯಲ್ಲಿ ಸೇರ್ಬೇಕಾದ್ರೆ ಏನ್ ಮಾಡ್ತಾರೆ ಅವ್ರಿಗೆ, ಅವ್ರಿಗೆ ಕೊಡೋದ್ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ದರ. ಅದಕ್ಕೆ ಇದು ಬಿಟ್ಟು ನೆಕ್ಸ್ಟ್ ಬರೋಂತ ಒಂದು ಪುನರ್ತನ ಏನಪ್ಪಾ ಪುನರ್ತನ ಅಂತಂದ್ರೆ ಏನ್ರಿ, ಒಂದು ಸಾಮಾನ್ಯ ಪುನರ್ತನ. ಗ್ರಾಜ್ಯುವಲ್ ಆಗಿ ನಿಧಾನವಾಗಿ ಮಂಚ ದೇವರಿಗೆ ವಿಧೇನತೆ ನೋಡ್ತಾ ನಿಧಾನವಾಗಿ ಎದ್ದು ಬರೋಂತ ಒಂದು ಪುನರ್ತನ. ಓಕೆನ್ರಾ, ಸರಿ. ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಪ್ರೀತ್ ಬ್ರದರ್ ಅನಿತಾ ಸಿಸ್ಟರ್ ಸುಪ್ರೀತ್ ಬ್ರದರ್ ಸಿಸ್ಟರ್ ಹೌದು, ಪೇಜ್ ನಂಬರ್ 71 ನಲ್ಲಿ ಮರಣ ಪರ್ಯಂತ. ಮರಣ ಪರ್ಯಂತ ಪ್ರತಿಷ್ಠಿತಗೊಳ್ಳುವ ನಂಬಿಗಸ್ತರು ಮಾತ್ರವೇ ಪವಿತ್ರಾತ್ಮನಿಂದ ಹುಟ್ಟಿದವರು ಪಡೆದುಕೊಂಡವರು ಮತ್ತು ಮಹಾಯಾಜಕನ ಕುಟುಂಬದ ಸದಸ್ಯರು ಎಂದು ಎಣಿಸಲ್ಪಟ್ಟವರು ಆಗಿರುವುದರಿಂದ ಅದರಂತೆ ನಮೂನೆಗಳು ನಿರೂಪಗೊಂಡಿವೆ. ಸಾಮಾನ್ಯವಾಗಿ ಲೇವಿಯರು ಪವಿತ್ರಾತ್ಮನ ಸಂಕೇತವಾದ ಅಭಿಷೇಕ ತೈಲವನ್ನು ಪಡಕೊಳ್ಳುವುದಿಲ್ಲ, ಬದಲಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿಕೊಂಡ ಯಾಜಕರುಗಳು ಪಡಕೊಳ್ಳುತ್ತಾರೆ. ಇವರೆಲ್ಲರೂ ರಕ್ತ ಮಿಶ್ರಿತ ತೈಲದ ಮೂಲಕ ಪ್ರೋಕ್ಷಿಸಲ್ಪಡುತ್ತಾರೆ. ಇದು ಕ್ರಿಸ್ತನ ಸದಸ್ಯರಿಗೆ ದಯಪಾಲಿಸಲಾಗಿರುವ ಪವಿತ್ರಾತ್ಮವು ರಕ್ತಧಾರೆಯ ಪವಿತ್ರತೆಯಿಂದ ಮಾತ್ರವೇ ಎಂದು ತೋರಿಸುತ್ತದೆ. ಒಂದು, ಅವರ ಪರವಾಗಿ ಮತ್ತು ಅವರ ನೀತಿ ನಿರ್ಣಯಕ್ಕಾಗಿ ಕ್ರಿಸ್ತನ ಸಮರ್ಪಣೆಯು. ಎರಡು, ಕ್ರಿಸ್ತನೊಂದಿಗೆ ಮತ್ತು ಆತನ ತ್ಯಾಗದಲ್ಲಿ ಸಹಭಾಗಿಗಳಾಗಿ ಅಂದರೆ ಆತನ ಸೇವೆಯಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸುವುದು ಅವರ ಪ್ರತಿಷ್ಠೆಯಾಗಿದೆ. ವಿಮೋಚನೆ ಕಂಡ 29:21. ಇಲ್ಲಿ ಏನ್ ಮಾಡ್ತಾರೆ ಫರ್ದರ್ ಆಗಿ ಈ ಲೇವಿಗಳ ಬಗ್ಗೆ ಇನ್ನ ಅನೇಕ ಒಂದು ಡೀಟೇಲ್ಸ್ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಕೊಡ್ತಾರೆ. ಏನಪ್ಪ ಡೀಟೇಲ್ಸ್ ಕೊಡ್ತಾರೆ ಅಂತಂದ್ರೆ, ಈ ಅಭಿಷೇಕ ಮಾಡ್ಬೇಕ್ರೆ ಲೇವಿಯವ್ರನ್ನ ಯಾಜಕ ವರ್ಗಕ್ಕೆ ನೇಮಿಸ್ಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ, ಎಲ್ಲರ ಮೇಲೂ ಒಂದು ಆ ಪರಿಶುದ್ಧ ತೈಲನ ಹಾಕೋರ ಅಂತಂದ್ರೆ ಎಲ್ಲರ ಮೇಲೂ ಆಗ್ತಾ ಇರಲ್ಲ, ಯಾಜಕ ಮತ್ತೆ ಮಹಾಯಾಜಕನ ಮೇಲೆ ಮಾಡ್ತಾ ಇದ್ರು. ಆ ಒಂದು ಪರಿಶುದ್ಧ ತೈಲನ ಏನ್ ಮಾಡ್ತಾ ಇದ್ರು ಅದನ್ನ ಆಗ್ತಾ ಇದ್ರು. ಅಲ್ವರ ನಾವು ಟ್ಯಾಬ್ನಕರ್ ಕ್ಲಾಸ್ ಅಲ್ಲಿ ಕೂಡ ಓದಿರಿ, ಆ ತೈಲನ ಯಾವ ತರ ತಯಾರಿಸ್ತಾ ಇದ್ರು ಅಂತ ಹೇಳ್ಬೇಕು. ಅದಕ್ಕೆ ಸ್ಪೆಷಲ್ ಆಗಿರುವಂತ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟು ಅದನ್ನ ತಯಾರಿಸ್ಬೇಕು. ಅದನ್ನ ಯಾರು ಡೂಪ್ಲಿಕೇಟ್ ಕೂಡ ಏನ್ ಮಾಡಂಗಿಲ್ಲ ದೇವ್ರು ನೋಡಿ, ಆ ಕಾಲದಲ್ಲಿ ಪೇಟೆಂಟ್ ತಗೊಂಡ್ಬಿಟ್ಟಿದ್ರು ಅಂದ್ರೆ ನನ್ನ ಮೆಟೀರಿಯಲ್ಸ್ಗಳು ಏನ್ ಮಾಡಂಗಿಲ್ಲ, ಯಾರು ಡೂಪ್ಲಿಕೇಟ್ ಮಾಡಂಗಿಲ್ಲ ಅಂತದ್ರ. ಸೊ ಆ ರೀತಿ ನೋಡ್ಬೇಕಾರೆ ದೇವ್ರು ಏನ್ ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ ಇದನ್ನ ಫಾಲೋ ಮಾಡ್ಬೇಕು. ಇದೇನಪ್ಪ ಮೀನಿಂಗು ಅಂತಂದ್ರೆ, ಲೇವಿಗಳು ಅಂತಂದ್ರೆ ಅಂಗಳದಲ್ಲಿರಂತ ವಿಶ್ವಾಸಿಗಳು ಅದರ ಸೇ. ದೇವರು ಅನೇಕ ಜನಗಳನ್ನ ಅಂಗಳದಲ್ಲಿ ಇರೋಕೆ ಅವಕಾಶ ಕೊಟ್ಟಿದ್ದಾರೆ ಅದರ ಲೇವಿಗಳಲ್ಲಿ ಆಯ್ತು. ಆದ್ರೆ ಅವರೇ ಸಾಕಾ ಅಥವಾ ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕಾ ಅಂತಂದ್ರೆ, ಅದರಲ್ಲಿ ಯಾಜಕರುಗಳನ್ನ ದೇವ್ರೇ ಮಾಡ್ತಾರೆ, ದೇವರು ಪ್ರತ್ಯೇಕವಾಗಿ ನೇಮಿಸಿದ್ರು. ಏನಕ್ಕಪ್ಪ ಅಂತಂದ್ರೆ ಬಲಿಗಳನ್ನ ಕೊಡೋದಿಕ್ಕೆ ಅದರ. ಸೊ ಇವ್ರಿಗೆ ಮಾತ್ರ ಬಲಿಗಳನ್ನ ಕೊಡೋದಿಕ್ಕೆ ದೇವ್ರು ಮಾಡಿದ್ರು, ಅಧಿಕಾರನೇ ಮಾಡಿದ್ರು ಅಲ್ಲಿ ಕೊಟ್ಟಿದ್ರು. ಸೊ ಇವರು ಸಲ್ಸಿದ್ರೆ ಮಾತ್ರ ದೇವ್ರು ಅದನ್ನ ಏನ್ ಮಾಡೋರು ಅಂಗೀಕಾರ ಮಾಡೋರು. ಅದಕ್ಕೆ ಅದಕ್ಕೆ ಸ್ಪೆಷಲ್ ಆಗಿ ಅಂತ ಡ್ರೆಸ್ ಕೋಡ್ ಇತ್ತು, ಸ್ಪೆಷಲ್ ಆಗಿ ರೀತಿಲಿ ಅವ್ರಿಗೆ ಅಭಿಷೇಕ ಮಾಡಿ ಅವ್ರನ್ನೇ ಮಾಡ್ತಾರೆ ಪಟ್ಟಾಭಿಷೇಕ ಮಾಡಿ ಅವ್ರನ್ನ ಕೆಲಸಕ್ಕೆ ನೇಮಿಸ್ತಾ ಇದ್ರು. ಅದ್ರ ಬಗ್ಗೆ ಯಾಜಕ ಕಾಂಡ 8ನೇ ಅಧ್ಯಾಯದಲ್ಲಿ ಬರ್ತಾರೆ, ಮನೇಲಿ ಓದಿ ಫ್ರೀ ಇರ್ಬೇಕಾರೆ. ಆಮೇಲೆ ವಿಮೋಚನಾ ಕಾಂಡದಲ್ಲಿ ಇಲ್ಲಿ ಹೇಳಂತ 29:21 ಕೂಡ ನಮ್ಗೆ ಏನ್ ಮಾಡ್ತಾರೆ ವಚನ ರೆಫರೆನ್ಸ್ ಕೊಡ್ತಾರೆ. ಅಲ್ಲಿ ಮೊದಲು ಏನ್ ಮಾಡೋರು ಅಂತಂದ್ರೆ, ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಅವ್ರನ್ನ ಪೂರ್ಣ ಜಲಸ್ನಾನ ಮಾಡಿಸಿ ಹಳೆ ವಸ್ತ್ರಗಳನ್ನ ತೆಗೆದಿಟ್ಟು ಹೊಸ ವಸ್ತ್ರಗಳನ್ನ ಅವ್ರಿಗೆ ಧರಿಸಿ ಅವ್ರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ
ಏನ್ರಿ ಆ ಒಂದು ಎಣ್ಣೆ ಹಾಕ್ಬಿಟ್ಟು ಅವ್ರಿಗೆ ಅಭಿಷೇಕ ಮಾಡಿ ಅವ್ರನ್ನೇ ಮಾಡೋರು ಪ್ರತಿಷ್ಠೆ ಮಾಡೋರು, ದೇವರು ನೇಮಿಸಿದಂಥ ಆಲಯದಲ್ಲಿ ಕೆಲಸ ಮಾಡೋಕ್ಕೆ ಪ್ರತಿಷ್ಠೆ ಮಾಡೋರು. ಇದೇ ರೀತಿ ದೇವರು ನಮ್ಮನ್ನು ಕೂಡ ಯಾರನ್ನ ಲೇವಿಗಳಲ್ಲಿ ಆಡ್ಸ್ಕೊಂಡಂಥ ಯಾಜಕರನ್ನ ದೇವರ ಸತ್ಯ ಕರಿಬೇಕಾದ್ರೆ ನಮ್ಮನ್ನು ಕೂಡ ದೇವರು ಏನ್ ಮಾಡ್ತಾರೆ ಇದೇ ತರ ನಮ್ಮ ನಿಮ್ಮ ಪ್ರಸಲ್ ಕರೆಯೋದು. ಏನ್ ಕರೀತಾರೆ ಫಸ್ಟ್ ಏನ್ ಮಾಡ್ತಾರೆ ಜಲದಿಂದ ಏನ್ ಮಾಡ್ತಾರೆ ನಮ್ಮನ್ನ ಶುದ್ಧ ಮಾಡ್ತಾರೆ ಅಲ್ವರ. ಏನಾದ್ರು ಜಲ ಅಂತ ಹೊಡ್ಬೇಕಾರೆ ಏನ್ರಿ ದೇವರ ವಾಕ್ಯ ಅದರ ನಾವೆಲ್ಲ ವಾಕ್ಯ ಕೇಳಿದಿರಲ್ವಾ ಅದರ ಎಷ್ಟು ದಿನ ಎಲ್ಲ ವಾಕ್ಯ ಕೇಳ್ಬಿಟ್ಟು ನಾವ್ ಏನ್ ಮಾಡಿದಿರಿ ಅಂತಂದ್ರೆ ಸತ್ಯ ಏನು ಅಂತ ನಮ್ಗೆ ಏನ್ ಮಾಡಿದಿರಿ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ರಿ. ಓ ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತ ಸಂಪೂರ್ಣವಾಗಿ ತಿಳ್ಕೊಂಡಿದ್ಮೇಲೆ ನಾವು ಸುಳ್ಳನ್ನೆಲ್ಲ ಬಿಟ್ಬಿಟ್ಟು ಸತ್ಯಕ್ಕಾಗಿ ನಿಲ್ಕೊಂಡಕ್ಕೆ ಏನ್ ಮಾಡಿದಿ ನಾವು ನಿರ್ಧಾರ ತಗೊಂಡ್ರಿ. ಅವಾಗ ದೇವ್ರೇ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಹೇಳೋದು ಹಳೆ ವಸ್ತ್ರನ ತೆಗೆದಿಟ್ಟು ಹೊಸ ವಸ್ತ್ರ ಏನ್ ಮಾಡಿದ್ ನೀವು ಧರಿಸ್ಕೊಳ್ಳಿ. ಕ್ರಿಸ್ತನ ಮುಖಾಂತರ ನೀತಿ ವಸ್ತ್ರ ನಮಗೆ ಕೊಟ್ಟಿದ್ಮೇಲೆ ದೇವರ ಪವಿತ್ರಾತ್ಮದಿಂದ ನಮ್ಗೆ ಅಭಿಷೇಕ ಮಾಡಿದ್ರೆ ಸರಿ. ಈ ಪವಿತ್ರಾತ್ಮ ಡೂಪ್ಲಿಕೇಟ್ ಮಾಡ್ಬೋದು ಅಂದ್ರೆ ಡೂಪ್ಲಿಕೇಟ್ ಮಾಡ್ಕೊಂಡ್ರೆ ದೇವ್ರ ಶಿಕ್ಷೆಗೆ ಏನಾಗ್ತಾರೆ ಅಲ್ಲಿ ಗುರಿ ಆಗ್ತಾರೆ. ಮಾಡ್ಬೇಡ ಅಂತ ದೇವ್ರು ಹೇಳ್ತಾರೆ ಅದ್ರ ಮಾಡಿದ್ರೆ ಇರ್ತಾರ ಅದರ ಈ ವರ್ಲ್ಡ್ ಅಲ್ಲಿ ಎಲ್ಲ ಡೂಪ್ಲಿಕೇಟ್ ಸಿಗ್ತಾರೆ. ಅದ್ರ ಹಂಗಿರ್ಬೇಕ್ರೆ ಚೇತನ್ ಏನ್ ಮಾಡೋದಂದ್ರೆ ಏನ್ರಿ ಯೇಸು ಕ್ರಿಸ್ತನ ಡೂಪ್ಲಿಕೇಟ್ ಮಾಡಿ ಸುವಾರ್ತೆನ ಡೂಪ್ಲಿಕೇಟ್ ಮಾಡಿ ಪವಿತ್ರ ಆತ್ಮನ ಏನ್ ಮಾಡ್ಬಿಟ್ಟ ಡೂಪ್ಲಿಕೇಟ್ ಮಾಡ್ಬಿಟ್ಟ. ಆದ್ರೆ ಒರಿಜಿನಲ್ ಕ್ವಾಲಿಟಿ ಅದ್ರಲ್ಲಿ ಏನಾಗಿರಲ್ಲ ಇರೋದಿಲ್ಲ. ಅದ್ರ ಜಂತ್ ಪ ತಗೊಂಡ್ರೆ ಒರಿಜಿನಲ್ ಸಿಗ್ತಾರೆ ಡೂಪ್ಲಿಕೇಟ್ ಸಿಗ್ತಾರೆ ಎರಡು ನೋಡ್ಕೊಂಡ್ ಇರ್ತಾರೆ. ಅದರ ಟೇಸ್ಟ್ ಹೆಚ್ಚು ಕಮ್ಮಿ ಏನಾಗಿರ್ತಾರೆ ಹಂಗೆ ಇರ್ತಾರೆ. ಆದ್ರೆ ಅದ್ರಲ್ಲಿ ಪ್ಯೂರಿಟಿ ಏನಾಗಿರಲ್ಲ ಅಲ್ಲಿ ಇರೋದಿಲ್ಲ. ಅವ್ರ ಆ ಪ್ಯೂರಿಟಿ ಟೆಸ್ಟ್ ಮಾಡೋಕೆ ಕೆಲವೊಂದು ಟೆಸ್ಟ್ ಗಳಿದ್ರೆ ನಮ್ಗೆ ಏನಾಗುತ್ತೆ ಅವಾಗ ಗೊತ್ತಾಗುತ್ತೆ. ಅದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವ ಸಹೋದರಿಗಳೇ ದೇವರ ಪವಿತ್ರ ಆತ್ಮ ಏನ್ರಿ ಅದನ್ನ ಡೂಪ್ಲಿಕೇಟ್ ಮಾಡಿ ಅದನ್ನ ಪ್ರಯೋಗ ಪಡಿಸ್ಕೊಂಡಿಗೆ ಖಂಡಿತವಾಗಿ ಏನಾಗಲ್ಲ. ಆ ರೀತಿಯಲ್ಲಿ ಆ ಎಫೆಕ್ಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಲ್ಲ ನೀವು ಸತ್ಯವೇದ ಏನ್ ಮಾಡಿ ನೀವು ಹುಡುಕಿ ಓದಿರಿ. ಒಂದು ಇಲ್ಲದಂತೆ ಇರೋದು ದೇವರ ವಾಕ್ಯ ದೇವರ ಪವಿತ್ರ ಆತ್ಮ ಏನ್ ಮಾಡ್ತಾರೆ ಎಲ್ಲವೂ ಒಟ್ಟಿಗೆ ಸೇರಿಸ್ತಾರೆ ಅಂತಂದ್ರು. ಸೊ ಈ ರೀತಿ ದೇವರು ಅವ್ರಿಗೆ ಪವಿತ್ರ ಆತ್ಮನ ಅಭಿಷೇಕ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಇನ್ನೊಂದು ಕೆಲಸ ಮಾಡ್ತಿದ್ರು. ಒಂದು ಸ್ಯಾಕ್ರಿಫೈಸ್ ಕೊಡೋರು, ಒಂದು ಟಗರು ಅದರ ಅದನ್ನ ಕಡ್ದ್ಬಿಟ್ಟು ಅದರಿದಂತ ರಕ್ತನ ಏನ್ರಿ ಯಾಜಕನ ಒಂದು ಕಿವಿಗೆ ಯಾಜಕನ ಒಂದು ಕೈಗೆ ಮತ್ತೆ ಯಾಜಕನ ಒಂದು ಕಾಲಿಗೆ ಏನ್ ಮಾಡೋರು ಅದನ್ನ ಹಾಕೋರು. ಇದು ಏನಪ್ಪ ನೋಡ್ಸದೆ ಯೇಸು ಕ್ರಿಸ್ತನ ಒಂದು ಅಮೂಲ್ಯವಂತ ರಕ್ತದಿಂದ ನಮ್ಮನ್ನ ಏನ್ ಮಾಡೋದು ಒಂದು ಪ್ರೋಕ್ಷ ಮಾಡೋದು. ಯೇಸುಕ್ಕೆ ಸಂಬಂಧಿತ ರಕ್ತನ ನಮ್ಮ ಮೇಲೆ ಪ್ರೋಕ್ಷ ಮಾಡಿದವಾಗ ನಮ್ಮಲ್ಲಿ ಆಗ್ಬೇಕಾದಂತ ಒಂದು ಎಫೆಕ್ಟ್ ಏನಾಗ್ಬೇಕಪ್ಪ ನಮ್ಮಲ್ಲಿ ಆಗ್ಬೇಕಂತ ಎಫೆಕ್ಟ್ ಅಂತಂದ್ರೆ ನಮ್ಮ ಕಿವಿಗಳೇನಾಗ್ಬೇಕು ತೆರಿಬೇಕು ಅದರ ನಮ್ಮ ಕಣ್ಣುಗಳು ತೆರಿಯಬೇಕು ಕೈ ಕಾಲುಗಳೇನಾಗ್ಬೇಕು ಅಂದ್ರೆ ಆತನ ಮಾರ್ಗದಲ್ಲಿ ನಡೀಕೆ ಏನಾಗ್ಬೇಕು ಸಿದ್ಧವಾಗ್ಬೇಕು ಅದರ. ಇದು ಅಲ್ಲಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಸೂಚನೆ ಮಾಡ್ತಾ ಇದ್ರು. ಅದಕ್ಕೆ ನೋಡ್ಬೇಕ್ರೆ ಯೇಸುಕ್ಕೆ ಸಂಬಂಧವಂತ ರಕ್ತದಲ್ಲಿ ಅದರ ನಾವು ಪ್ರೋಕ್ಷಿತರಾದ್ಮೇಲೆ ನಮ್ಮ ಜೀವಿತಗಳು ಯಾವ ತರ ಇರಬೇಕು ಅಂತ ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ಅಂದ್ರೆ ನಮ್ಮ ಒಂದು ಏನ್ರಿ ಒಂದು ಪಾಲು ಅದರ ಯೇಸು ಕ್ರಿಸ್ತನ ಅಮೂಲ್ಯವಂತ ಒಂದು ರಕ್ತದಲ್ಲಿ ಆತರ ಅವರು ಲೋಕದ ಒಂದು ಜೀವಿತಕ್ಕಾಗಿ ಲೋಕದ ರಕ್ಷಣೆಗಾಗಿ ತನ್ನ ಪ್ರಾಣ ಸೂಸರು ಆಯ್ತಾರೆ. ನಾವು ಯಾವ ರೀತಿ ನಮ್ಮ ಒಂದು ಜೀವಿತನ ದೇವ್ರಿಗೋಸ್ಕರ ನಾವು ಸೂಸೋದಿಕ್ ನಾವ್ ಏನಾಗಿದ್ರಿ ರೆಡಿ ಆಗಿದ್ರಿ ಅಂತ ಏನ್ ಮಾಡ್ತಾರೆ ಅದು ಸೂಚನೆ ಆಗಿದೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯಾಜಕರು ಮಹಾಯಾಜಕರುಗಳನ್ನ ಲೇವಿಯಲ್ಲಿ ಏನ್ ಮಾಡಿದ್ರು ಅವರು ಆಯ್ಕೆ ಮಾಡಿದ್ರು. ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದಾನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಅಷ್ಟು ಓದ್ತೀರಾ? ಯಾಜಕನ ಪ್ರತಿಷ್ಠೆಯು ಇನ್ನೂ ಬೇರೆಯದಾದ ಸಂಗತಿಯೇ ಆಗಿದೆ. ಇದು ಆಯ್ಕೆಗೊಂಡ ಸಭೆಯ ಏಕತೆ ಅಥವಾ ಐಕ್ಯ ಮತ್ಯವನ್ನು ಪ್ರತಿನಿಧಿಸುತ್ತದೆ. ಇದಕ್ಕೋಸ್ಕರವಾಗಿ ಅಭಿಷೇಕವು ಮಹಾಯಾಜಕನಾಗಿ ಕಾರ್ಯನಿರ್ವಹಿಸುವವನ ಮೇಲೆಯಷ್ಟೇ ಬರುತ್ತದೆ. ಮೊಟ್ಟ ಮೊದಲಲ್ಲಿ ಆರೋನನ ಮೇಲೆ ಮಾತ್ರ, ನಂತರದಲ್ಲಿ ಮಹಾಯಾಜಕನ ಸ್ಥಾನಕ್ಕೆ ಉತ್ತರಾಧಿಕಾರಿಗಳಾದ ಆತನ ಪ್ರತಿಯೊಬ್ಬ ಮಕ್ಕಳ ಮೇಲೆ. ಆಗ ಅವರು ನನ್ನ ಯಾಜಕರಾಗಿರುವರು. ವಿಮೋಚನೆ ಕಾಂಡ 28:41 ಮತ್ತು 40:13-15 ನಮ್ಮ ಕರ್ತನಾದ ಕ್ರಿಸ್ತ ಯೇಸು ಆತನ ದೇಹವಾದ ಸಭೆಯ ಶಿರಸ್ಸಾಗಿದ್ದು ಪರಮಾನಂದ ತೈಲ ಪವಿತ್ರಾತ್ಮದಿಂದ ತನ್ನ ಸಂಗಡಿಗರ ಅಂದರೆ ಜೊತೆ ವಾರಸುದಾರರು ಅಥವಾ ರಾಜವಂಶ ಯಾಜಕತ್ವದ ಅಧೀನ ಸದಸ್ಯರುಗಳ ಮೇಲೆ ಅಭಿಷೇಕ ಹೊಂದಿದನು. ಇದೆಲ್ಲವೂ ಆತನ ಮೇಲೆ ಸುರಿಸಲ್ಪಟ್ಟಿತು ಮತ್ತು ಆತನ ಸಂಪೂರ್ಣತೆ ಸಮೃದ್ಧಿಯಿಂದಾಗಿ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿದ್ದೆವು. ನಾವು ಕ್ಷಮಾಪಣೆ ಹೊಂದಿ ಆತನ ಯಜ್ಞದ ಅರ್ಹತೆಯ ಮೇರೆಗೆ ನೀತಿ ನಿರ್ಣಯ ಪಡಕೊಂಡದ್ದು ಹೇಳಲಶಕ್ಯವಾದ ಕೊಡುಗೆಯಾಗಿದೆ. ಈಗ ನಾವು ಆತನ ರಾಜ್ಯದಲ್ಲಿ ಜೊತೆ ವಾರಸುದಾರರಾಗಿ ಕರೆಯಲ್ಪಟ್ಟಿದ್ದು ಮತ್ತು ನಮ್ಮ ದೀಕ್ಷೆಯು ಆತನ ರಕ್ತದ ಮತ್ತು ತೈಲದ ಪ್ರೋಕ್ಷಣೆಯ ಮೂಲಕವಾಗಿ ಮುದ್ರೆ ಒತ್ತಲ್ಪಟ್ಟು ನಾವು ನಮ್ಮ ಶಿರಸ್ಸಾದ ಕ್ರಿಸ್ತನಡಿಯಲ್ಲಿ ಅಭಿಷೇಕಿಸಲ್ಪಟ್ಟಿರುವುದು ನಮ್ಮ ನಂಬಿಕೆಗೂ ಮೀರಿದ ಸಂಗತಿಯಾಗಿದೆ.
ಸಾಕ ಬ್ರದರ್? ಓಕೆ ಸರ್, ಪ್ಯಾರಾಗ್ರಾಫ್ ಮುಗಿತಲ್ವಾ? ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಇದು ಏನ್ ಸಿಗ್ನಿಫೈ ಮಾಡ್ತಾರೆ ಇನ್ನೊಂದು ನೋಡಿ ಅಂದ್ರೆ, ಇದ್ರಲ್ಲಿ ಇನ್ನೊಂದು ಮೀನಿಂಗ್ ಕೂಡ ಇದೆ ಅಂತ ಹೇಳ್ತಾರೆ. ಏನಂತಂದ್ರೆ ಅಲ್ಲಿ ಮಹಾಯಾಜಕನ್ ಏನ್ ಮಾಡೋರು, ಅಭಿಷೇಕ ಮಾಡೋರು, ಅದ ಮುಖ್ಯವಾಗಿ ನೋಡ್ಬೇಕಾದ್ರೆ ಸತ್ಯವೇದಲ್ಲೂ ಅಂದ್ರೆ ಆರೋನ್ ಏನ್ ಮಾಡಿದ್ರು, ಆರೋನು ಮೊದಲು ಆಮೇಲೆ ಆ ಕುಟುಂಬದವರು ಅನಂತರ ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ. ಸೊ ಇದೇನಪ್ಪ ಸಿಗ್ನಿಫೈ ಮಾಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಆರೋನು ಅಂದ್ರೆ ಯಾರನ್ನ ಸೂಚನೆ ಮಾಡ್ತಾರೆ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ. ಹಾಗೆ ಯಾವ ತರ ಆರೋನು ಅವ್ರ ಕುಟುಂಬದವ್ರಿಗೆ ಅವ್ರ ವಂಶದವ್ರಿಗೆ ಯಾವ ತರ ಶಿರಸ್ ಆಗಿದ್ರು, ಯೇಸು ಕ್ರಿಸ್ತು ನಮ್ಮ ಮುಂದೆ ಎಂದ್ರೆ ಒಂದು ಗುಂಪಿಗೆ ಅಂದ್ರೆ ನಮ್ಮ ಒಂದು ಒಂದು ಗ್ಯಾದರಿಂಗ್ಗೆ ಆ ಸಭೆಗೆ ನೋಡ್ಬೇಕ್ರೆ ಯಾರು ಶಿರಸ್ ಅಂತ ನೋಡ್ತಿದ್ರೆ ಯೇಸು ಕ್ರಿಸ್ತ ಏನಾಗಿದ್ದಾರೆ, ಶಿರಸ್ ಆಗಿದ್ದಾರೆ ಅಂತ ನೋಡ್ತಿದ್ರು. ಸರಿ ನೋಡ್ಬೇಕ್ರೆ ಯಾವ ತರ ಇವ್ರನ್ನ ಅಭಿಷೇಕ ಮಾಡಿ ಇವ್ರ ಮುಖಾಂತರ ಅವ್ರ ಮಕ್ಳುಗಳಿಗೆಲ್ಲ ಏನಾಯ್ತು, ಅದು ಅದಂಗೆ ಪಾಸ್ ಓವರ್ ಆಯ್ತು. ಮೊದಲು ದೇವರು ಯಾರನ್ನ ಅಭಿಷೇಕ ಮಾಡಿದ ಅಂದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಪವಿತ್ರಾತ್ಮದಿಂದ ದೇವ್ರ ಏನ್ ಮಾಡಿದ್ರು, ಅವರು ಅಭಿಷೇಕ ಮಾಡಿದ್ರು. ಸದ್ಗೆ ಪವಿತ್ರಾತ್ಮದಿಂದ ಯಾವ ತರ ಯೇಸು ಕ್ರಿಸ್ತನ ಅಭಿಷೇಕ ಮಾಡಿದ್ರು ಅಂತಂದ್ರೆ, ಅಳತೆ ಇಲ್ದರೆ ಏನ್ ಮಾಡಿದ್ರು ಅವ್ರಿಗೆ, ಅವ್ರಿಗೆ ಪವಿತ್ರಾತ್ಮನ ಏನ್ ಮಾಡಿದ್ರು ಅವ್ರಿಗೆ ಅಭಿಷೇಕ ಮಾಡಿದ್ರೆ, ಈ ಒಂದು ಪವಿತ್ರಾತ್ಮ ಏನಾಯ್ತು ಅಂದ್ರೆ ಅವಾಗಿಂದ ಆತನ ದೇಹದಲ್ಲಿರಂತ ಎಲ್ಲ ಅಂಗಗಳಿಗೇನಾಗಿದೆ ಹಂಗೆ ಅದು ಹರಿತಾ ಬರ್ತಾ ಇದೆ. ಸೊ ಯಾರೆಲ್ಲ ಆ ದೇಹಕ್ಕೆ ಅಂಗವಾಗ್ತಾರೋ ಅವರು ಕೂಡ ಏನ್ ಮಾಡ್ತಾರೆ, ಈ ಪವಿತ್ರಾತ್ಮದಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನಮ್ಗೆ ದೇವರು ಏನ್ರಿ ಪರಲೋಕದಿಂದ ಸ್ಪೆಷಲ್ ಆಗಿ ನಮ್ಗೆ ಏನ್ ಮಾಡೋದಿಲ್ಲ, ಪವಿತ್ರಾತ್ಮನ ಕಳ್ಸೋದಿಲ್ಲ. ಆಲ್ರೆಡಿ ಸಭೆಗೆ ಅಂತ ಏನ್ ಮಾಡಿದ್ರೆ ಪೆಂಟಿಕಾಸ್ಟ್ ಅಲ್ಲಿ ಕೊಟ್ಟಿದ್ರೆ, ಆ ಒಂದು ಪವಿತ್ರಾತ್ಮದಲ್ಲಿ ನಾವು ದೇಹಕ್ಕೆ ಅಂಗವಾದಾಗ ನಾವೇನಾಗ್ತೀರಿ, ನಾವು ಅದ್ರಲ್ಲಿ ಏನ್ ಮಾಡ್ತೀರಿ, ಪಾಲಾಗ್ತೀರಿ. ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಇದ್ರಲ್ಲಿ ಏನಪ್ಪ ಒಂದು ಸಿಗ್ನಿಫಿಕೆನ್ಸ್ ಮಾಡ್ತಾರೆ ಅಂದರೆ, ಏನ್ರಿ ಆ ಶರೀರ ಮತ್ತೆ ಶಿರಸ್ಸು ಯಾವ ತರ ಒಂದು, ಅದರ ಕ್ರಿಸ್ತನು ಮತ್ತೆ ಸಭೆ ಏನಾಗಿದ್ದಾರೆ ಒಂದಾಗಿದ್ದಾರೆ ಅಂತಂದ್ರೆ, ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾವು ಸತ್ಯವೇದ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಒಂದು ಪ್ರೇಯರ್ ಮಾಡ್ತಾರೆ. ನೋಡಿ ಆ ಪ್ರೇಯರ್ ಬಗ್ಗೆ ಓದನ, ಜಾನ್ 17 ಚಾಪ್ಟರ್ ಬನ್ನಿ, ಯೋಹಾನದಲ್ಲಿ 17 ಅಧ್ಯಾಯದಲ್ಲಿ ನಾವು ಬಂದ್ರೆ ಅಲ್ಲಿ 17 ಚಾಪ್ಟರ್ 11th ವರ್ಸ್. ಇನ್ನು ಮೇಲೆ ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರು ಕಾಯಬೇಕು. ನೋಡ್ರ ಇವಾಗ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತು ಒಂದು ಪ್ರೇಯರ್, ಅದರ ದೇವತೆ ಏನ್ ಮಾಡ್ತಾರೆ ಪ್ರೇಯರ್ ಮಾಡ್ತಾರೆ. ನೋಡಿ 9 ವಚನ ಓದನ್ ಹೇಳ್ತಾರೆ, ನಾನು ಇವ್ರಿಗಾಗಿ ಏನ್ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ, ಲೋಕಕ್ಕಾಗಿ ಏನ್ ಮಾಡೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದರ ಯೇಸು ಕ್ರಿಸ್ತು ನಮ್ಗೆ ರೋಲ್ ಮಾಡಲ್ ಅದರ ಪ್ರೇಯರ್ ವಿಚಾರದಲ್ಲಿ. ಅದರ ಹಂಗಿರ್ಬೇಕ್ರೆ ನಮ್ಮ ಪ್ರೇಯರ್ ಹೇಗಿರ್ಬೇಕು ಅಂದ್ರೆ, ನಮ್ಮ ಪ್ರೇಯರ್ ದೇವ್ರ ಮಕ್ಳಿಗಾಗಿರ್ಬೇಕು ಹೊರತು ಇಡೀ ಲೋಕಗಳ ಪ್ರಾರ್ಥನೆ ಮಾಡೋದಲ್ಲ. ಅಯ್ಯೋ ಅಫ್ಘಾನಿಸ್ತಾನ ಹಿಂಗ ಆಗ್ಬಿಟ್ಟಿದೆ ದೇವ್ರಿ, ಅವ್ರನ್ನೆಲ್ಲ ಕಾಪಾಡೋ ಅಂತಂದ್ರೆ ದೇವ್ರು ಖಂಡಿತವಾಗಿ ಕಾಪಾಡಲ್ಲ. ಅದರ ಯಾಕೆ ಅಂದ್ರೆ ಇದೆಲ್ಲ ನಡೀಬೇಕಾಗಿರೋದು ಏನ್ರಿ ದೇವ್ರ ಚಿತ್ತ. ನಾವೇನ್ ನೋಡ್ತೀರಿ ಮತ್ತೆ 24 ಅಧ್ಯಾಯದಲ್ಲಿ, ಇವೆಲ್ಲ ಪ್ರಸವ ವೇದನೆಯ ಪ್ರಾರಂಭ ಅಂತಂದ್ರೆ ಇನ್ನಂತೆ ಹಿಂಗಿರ್ಬೇಕು, ನೀವೇ ಇಮ್ಯಾಜಿನ್ ಮಾಡ್ತೀರಿ. ಅದರ ಸೊ ಆ ರೀತಿ ನೋಡ್ಬೇಕ್ರೆ ದೇವ್ರ ಮಕ್ಳು ದೇವ್ ಚಿತ್ತಕ್ಕೆ ಅನುಸಾರವಾಗಿ ಪ್ರಾರ್ಥನೆ ಮಾಡ್ಬೇಕು ಹೊರತು ದೇವ್ ಚಿತ್ತಕ್ಕೆ ವಿರುದ್ಧವಾಗಿ ಮಾಡ್ಕೋಬಾರ್ದು ಪ್ರಾರ್ಥನೆಗಳನ್ನ ಮಾಡಕ್ಕೋಗ್ಬಾರ್ದು. ಅದಕ್ಕೆ ಯೇಸು ಕ್ರಿಸ್ತು ಕೂಡ ನೋಡಿ ಇಲ್ಲಿ ಏನಂತ ಪ್ರೇಯರ್ ಮಾಡೋದಂತಂದ್ರೆ, ದೇವ್ರೇ ನಾನು ಇಡೀ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ದ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನಂತ ಪ್ರೇಯರ್ ಮಾಡ್ತಾರೆ ಅಂತಂದ್ರೆ, ನಾನು ನಿಮ್ಮಲ್ಲಿಯೂ ನೀನು ನನ್ನಲ್ಲಿಯೂ ಒಂದಾಗಿರೋ ಪ್ರಕಾರ ಇವ್ರು ಏನಾಗ್ಲಿ ಒಂದಾಗಿ ಇರ್ಲಿ. ಅಂದ್ರೆ ಯಾವುದು ಒಂದು ಮೈಂಡು, ಒಂದು ಪರ್ಪಸ್, ಒಂದು ಆಲೋಚನೆ, ಅದರ ಒಂದು ದೇವರ ಒಂದು ಕೆಲಸ, ಒಂದು ಮಾಡಂತ ವಿಚಾರಗಳಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ಒಂದಾಗಿರ್ಬೇಕು ಅಂತ ಏನ್ ಮಾಡ್ತಾರೆ. ಯಾರ ರಿಕ್ವೆಸ್ಟ್ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ್ ರಿಕ್ವೆಸ್ಟ್. ಇವಾಗ ಯೋಚನೆ ಮಾಡಿ, ದೇವ್ರು ಯಾರು ಪ್ರೇಯರ್ ಕೇಳ್ತಾರ ಇಲ್ಲ, ಅದರ ನಮ್ ಪ್ರೇಯರ್ ಕೇಳಿದ್ರು ಕೇಳಿದ್ರು ಇರ್ತಾರೆ ಅದರ. ಅರೆ ಯೇಸು ಕ್ರಿಸ್ತ ಪ್ರೇಯರ್ ಮಾಡ್ದೆ ಕೇಳ್ತಾರ ಇಲ್ವಾ? ನೀವ್ ಹೇಳ್ರಿ. ಕೇಳ್ತಾರೆ ಅದರ, ಡೆಫಿನೆಟ್ ಡೌಟೇ ಇಲ್ಲ ಅದರ. ಸೊ ಹೆಂಗ್ರಿ ಯಾರು ಒಂದಾಗಿರ್ತಾರೆ ಅಂದ್ರೆ, ಏನ್ತಾರೆ ಲಿಟಲ್ ಫ್ಲಾಕ್, ಫ್ಲಾಕ್ ಒಂದೇ ಗುಂಪಲ್ಲಿ ಏನಾಗಿರ್ತಾರೆ ಇರ್ತಾರೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡ್ಬೋದು ಇದು ಲಿಟಲ್ ಫ್ಲಾಕ್ ಅಂತ. ಅದರ ಫ್ಲಾಕ್ ಅಲ್ಲಿ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಬೇಕು, ಅದ್ರ ಲಿಟಲ್ ಫ್ಲಾಕ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಅಲ್ಲ ಅಂತ. ಅದ್ರ ಅದ್ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಶಿಷ್ಯಂಡ್ರಗಳಲ್ಲಿ ಕೂಡ ಏನ್ರಿ ನಾವ್ ಇದೇ ಕ್ಯಾರೆಕ್ಟರ್ ನೋಡ್ತಿದ್ರೆ, ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತ ಪುನರ್ತನಾಗಿ ಪರಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಅವ್ರ ಪುನರ್ತನ ಆಗೋದ್ರು, ಅವಾಗ ಶಿಷ್ಯನ್ಗಳು ಕಾಣಿಸ್ಕೊಬೇಕ್ರೆ ಶಿಷ್ಯನ್ರು ಎಲ್ಲರೂ ಹೆಂಗಿದ್ರಂತೆ, ಒಗ್ಗಟ್ಟಾಗಿ ಒಂದು ಜಾಗದಲ್ಲಿ ಕೂಡ್ ಬರ್ತಾ ಇದ್ರು, ಎಲ್ಲ ರೂಮ್ ಲಾಕ್ ಆಗಿರ್ಬೇಕು ಕೂಡ್ ಬರ್ತಾ ಇದ್ರು. ಮೀನಿಗೆ ಹೋಗ್ಬೇಕಾದ್ರೆ ಕೂಡ ಏನ್ ಮಾಡ್ತಾ ಇಲ್ಲ ಒಟ್ಟಿಗೆ ಹೋಗ್ತಾ ಇದ್ರು. ಅಂದ್ರೆ ಅವರು ಹೊಂದಾಣಿಕೆ ಏನ್ ಮಾಡಕ್ ಹೋಗಲಿ ಯಾವಾಗ ಬಿಡೋಕ್ ಹೋಗಿಲ್ಲ. ಇದೇ ಆ ದೇವರು ಒಂದು ಪವಿತ್ರಾತ್ಮನ ಅಭಿಷೇಕ ಮಾಡಂತ ಒಂದು
ಒಂದು ಕ್ಯಾಟಗರಿ ಏನ್ ಮಾಡ್ತಾರೆ ಅಂತಲ್ಲಿ ಅಲ್ಲಿ ನೋಡಿಸ್ತಾರೆ. ಅದರ ಸದ್ ನೋಡ್ಬೇಕ್ರೆ ಏನ್ರಿ, ಒಂದೇ ಪವಿತ್ರ ಆತ್ಮದಲ್ಲಿ ನಾವೆಲ್ಲ ಏನಾಗಿರೋದು, ಒಂದೇ ದೇಹಕ್ಕೆ ಏನಾಗಿರೋದು, ಅಂಗವಾಗಿರೋದು. ಅಂದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಮ್ಯಾಗಿಸ್ಟರ್ ಓದ್ತೀರಾ? ಸರಿ. ನಿರ್ಮಲಾ ಸರ್ ಓದ್ತೀನಿ ಬ್ರದರ್. ಸಿಕ್ತಾ ಯಾವ ಪ್ಯಾರಾಗ್ರಾಫ್ ಅಂತ ನಿಮಗೆ? ಓಕೆ. ಪ್ರವಾದಿಯಾದ ದಾವೀದನು ಈ ಅಭಿಷೇಕದ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ಇವೆಲ್ಲವೂ ನಮ್ಮ ತಲೆಯಾಗಿರುವ ಕ್ರಿಸ್ತನ ಮೇಲೆ ಸುರಿಯಲ್ಪಟ್ಟು ಈತನಿಂದ ನಮಗೆ ಹರಿಯುತ್ತದೆಂದು ನಮಗೆ ಬರಹ ಚಿತ್ರಣವೊಂದನ್ನು ಒದಗಿಸುವಂತೆ ಪವಿತ್ರಾತ್ಮನೇ ಆತನಿಗೆ ಮಾರ್ಗದರ್ಶನ ಮಾಡಿದ್ದಾನೆ. ಕೀರ್ತನೆ 133:1-3, ಕೀರ್ತನೆ 45:7, ಲೂಕ 4:18. ಸಭೆಯ ಸದಸ್ಯರುಗಳು ಸಹೋದರರಾಗಿದ್ದು ಅವರ ಆತ್ಮಗಳು ಅವರನ್ನು ಅನ್ಯೋನ್ಯತೆಯಲ್ಲಿ ನೆಲೆಗೊಳ್ಳುವಂತೆ ಪ್ರಚೋದಿಸುತ್ತದೆ. ಶಿರಸ್ಸಿನೊಂದಿಗೆ ಒಂದಾಗಿರುವವರೆಲ್ಲರೂ ಆತನ ದೇಹದ ಸಂಗಾತಿಗಳೊಂದಿಗೆ ಸಹಾನುಭೂತಿ ಉಳ್ಳವರಾಗಿರಬೇಕು. ಆಗ ಮಾತ್ರವೇ ಅವರು ಪವಿತ್ರಾತ್ಮನ ಅಭಿಷೇಕವನ್ನು ಸಮ ಪ್ರಮಾಣದಲ್ಲಿ ಪಡೆದುಕೊಳ್ಳುವರು. ಈ ಪವಿತ್ರವಾದ ಅಭಿಷೇಕವು ಪವಿತ್ರಾತ್ಮನನ್ನು ಮತ್ತು ದೇವರ ರಾಜವಂಶ ರಾಜಯಾಜಕತ್ವ ಅಥವಾ ನೂತನ ಸೃಷ್ಟಿಯ ಉಮೇದುವಾರರಾಗಿ ಒದಗಿಸುವ ಜ್ಞಾನದ ಪ್ರಕಾಶವನ್ನು ಪ್ರತಿನಿಧಿಸುತ್ತದೆ. ಇವರಲ್ಲಿ ಪ್ರತಿಯೊಬ್ಬನೂ ಈಗಾಗಲೇ ತೋರಿಸಿರುವಂತೆ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾರೆ ಅಥವಾ ಗುರುತಿಸಲ್ಪಟ್ಟಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ದಾವಿದನ್ ಕೂಡ ಕೀರ್ತನೆ 133 ಹೇಳಿದಂತ ರೀತಿಯಲ್ಲಿ ಈ ಪವಿತ್ರಾತ್ಮನ ಒಂದು ಪಿಕ್ಚರ್ ಮಾಡಿದಾರೆ ಅಲ್ಲಿ. ಅಲ್ಲೇ ಕೊಟ್ಟಿದ್ದಾರೆ, ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ, ಏನ್ರಿ ಆರೋನಿನ ತಲೆ ಮೇಲೆ ಅಭಿಷೇಕ ಮಾಡಂತ ಒಂದು ಪವಿತ್ರಾತ್ಮನ ಒಂದು ತೈಲಕ್ಕೆ ಏನ್ ಮಾಡಿದಾರೆ ಅಲ್ಲಿ ಕಂಪೇರ್ ಮಾಡಿದಾರೆ. ಅಲ್ಲಿ ಅದು ಮಾತ್ರ ಹೇಳ್ತಾರ ಅಲ್ಲಿ ನೋಡಿ, ಆ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರಾದ್ರೂ ಹೋದ್ರೆ ಕೀರ್ತನೆ 133 ಒಂದ್ 3 ವಚನ ಮಾತ್ರ ಇದೆ. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಸಿಯೋನ್ ಪರ್ವತದ ಮೇಲೆ ಬೀಳುವ ಮಂಚಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನ್ನು ಆಜ್ಞಾಪಿಸಿದ್ದಾನೆ. ನೋಡ್ರ, ಸೊ ಆಶೀರ್ವಾದ ಜೀವವು ಸದಾಕಾಲ ಇರಬೇಕು ಅಂತ ಅಂದ್ಬಿಟ್ಟು ದೇವರು ಏನ್ ಮಾಡಿದ್ರೆ ಆಜ್ಞಾಪಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ದೇವರು ಯಾವ ತರ ಒಂದು ಒಂದು ಹೇಳಿದ್ದಾರೆ ಅಂತಂದ್ರೆ, ಏನಂತಾರೆ ಈ ಹೋಲಿ ಸ್ಪಿರಿಟ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಈ ಅಭಿಷೇಕ ತೈಲಕ್ಕೂ ಹರ್ಮೋನ್ ಪರ್ವತ ಬೀಳಂತ ಹಿಮಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ರ. ಇವಾಗ ನೋಡಿ, ಇವಾಗ ಈ ಪವಿತ್ರಾತ್ಮ ತೈಲನ ಅಂದ್ರೆ ಸಾರಿ ಅಭಿಷೇಕ ತೈಲನ ಮ್ಯಾನುಫ್ಯಾಕ್ಚರ್ ಮಾಡೋದ್ ಬಗ್ಗೆ ನಾವ್ ಏನ್ ಮಾಡಿದ್ರಿ ಟ್ಯಾಬರ್ನಕಲ್ ಕ್ಲಾಸಲ್ಲಿ ಓದಿರ್ಬೇಕಾದ್ರೆ, ಅಲ್ಲಿ ಅನೇಕ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಒಲಿವ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಒಂದು ಸುಗಂಧ ಒಂದು ತೈಲ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಸೊ ಆ ತೈಲ ಅಲ್ಟಿಮೇಟ್ ಆಗಿ ತಯಾರಿ ಆಗಿದ್ಮೇಲೆ ಅದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಏನಾಗಿದೆ ಅಂತ ಸಪ್ರೇಟ್ ಮಾಡೋದಕ್ಕೆ ಅಥವಾ ಸಪ್ರೇಟ್ ಆಗಿ ನಮ್ಗೆ ಗುರುತಾಗಿ ಕಂಡಿಡಿಯಕ್ಕೆ ಸಾಧ್ಯನಾದ್ರೆ ಇಲ್ಲ. ಸ್ಮೆಲ್ ಒಂದೇ, ನೋಡೋದಕ್ಕೆ ಒಂದೇ ಆಯಿಲ್ ಅದರ, ಅದು ಏನ್ರಿ ಒಂದು ಯೂನಿಟಿ. ಅದೇ ತರ ನೋಡ್ಬೇಕಾರೆ ನಾವು ಈ ಹರ್ಮೋನ್ ಪರ್ವತದ ಮೇಲೆ ಬೀಳಂತ ಹಿಮ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಇವಾಗ ಹಿಮ ಆಕಾಶದಿಂದ ಬೀಳೋ ತನಕ ಏನಾಗ್ತಾರೆ, ಒಂದು ಫ್ಯೂ ಡ್ರಾಪ್ಸ್ ಇಂಡಿವಿಜುವಲ್ ಆಗಿ ಏನಾಗ್ತಾರೆ ಬೀಳ್ತಾರೆ. ಬಿದ್ದ ಮೇಲೆ ಏನಾಯ್ತು ಅಂತ ನೋಡ್ತೀರಿ, ಹರ್ಮೋನ್ ಪರ್ವತದಲ್ಲಿ ಅದೆಲ್ಲ ಕರಗಿ ಒಟ್ಟಿಗಿದ್ದು ಒಂದು ನೀರು ಏನಾಯ್ತೋ ಅಲ್ಲಿ ಫಾರ್ಮ್ ಆಯ್ತು, ಒಂದು ಜಲ ಏನಾಯ್ತಂತೆ ಅಲ್ಲಿ ಶುರು ಆಯ್ತು ಅಂತ, ಒಂದು ರಿವರ್ ಆಯ್ತು ಅಂತ ನೋಡ್ತಿದ್ರ. ಇದೇ ರೀತಿ ಎಜೇಕಿಯಲ್ 47 ಕೂಡ ನೋಡ್ಬೇಕಾರೆ ದೇವರ ಆಲಯದಿಂದ ಏನ್ ಮಾಡ್ತಂತೆ, ಒಂದು ಗರ್ಭಗುಡಿಯಿಂದ ಏನ್ ಬಂತು ನೀರು ಉಕ್ಕದಿಕ್ಕೆ ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ಶುರು ಆಯ್ತು ಅಂತ ಕೂಡ ನಾವೇನ್ ಮಾಡ್ತೀವಿ ನಾವು ನೋಡ್ತಿರೋದ್ರ. ಸೊ ಅಲ್ಲಿ ನೀರು ಉಕ್ಕಬೇಕಾರೆ ಕೂಡ ಅಲ್ಲಿ ಗರ್ಭಗುಡಿಯಿಂದ ನೀರೇನಾಯ್ತಂತೆ ದೇವರ ಒಂದು ಸಿಂಹಾಸನದಿಂದ ಬಂತು ಅಂತ ನೋಡ್ತಿದ್ರ. ಅದು ಏನ್ರಿ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಮಾಡಕ್ ಹೋಗಿಲ್ಲ, ಅಲ್ಲಿ ಬರೋದಕ್ಕೆ ಹೋಗಲ್ಲ. ಇದೇ ಅದೇ ಮಾಡುದು ಒನ್ನೆಸ್ ಅಂದ್ರೆ ದೇವರ ಪವಿತ್ರಾತ್ಮ ಇತ್ತು ಅಂತ ಅನ್ಬೇಕಂತಂದ್ರೆ ಆ ಒನ್ನೆಸ್ ಇರೋಂತ ಒಂದು ಸ್ಪಿರಿಟ್ ಏನಾಗಿರ್ತಾರೆ
ಅದು ಇರ್ತದಲ್ಲ. ಇದ್ರಲ್ಲಿ ನಾವೇನಪ್ಪ ಕಂಡಿಡ್ಕೊಬೋದು ಅಂತಂದ್ರೆ, ಇದೇ ಒಂದು ಏನಂದ್ರೆ ಕ್ರಿಶ್ಚಿಯಾನಿಟಿದ ಒಂದು ಐಡೆಂಟಿಫಿಕೇಶನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಹಿರಿಯ ಸಹೋದರ ಏನ್ ಮಾಡ್ತಾರೆ ವಾಲ್ಯೂಮ್ನಲ್ಲಿ ಅದನ್ನ ಹೇಳ್ತಾರೆ. ಇದಕ್ಕಾಗಿ ದೇವರು ಏನ್ ಮಾಡಿದ್ರೆ ನಮ್ಗೆ ಪವಿತ್ರ ಆತ್ಮದಿಂದ ಏನ್ ಮಾಡಿದ್ರು ಒಂದು ಹೊಂದಾಣಿಕೆಗೆ ಏನ್ ಮಾಡಿದ್ರು ಸೇರಿಸಿದ್ರು ಅಂತ ಕೂಡ ನೋಡ್ತೀರಿ. ನೋಡಿ, ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ, ಯೋಹಾನ ಹದಿಮೂರನೇ ಅಧ್ಯಾಯ. ಯೋಹಾನ ಹದಿಮೂರನೇ ಅಧ್ಯಾಯದಲ್ಲಿ 34ನೇ ವಚನ ಓದಿ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಎಲ್ಲರೂ ನಿಮ್ಮನ್ನು ನೋಡಿ ನನ್ನ ಶಿಷ್ಯನಂತ ಏನ್ ಮಾಡ್ತಾರೆ ತಿಳಿದುಕೊಳ್ಳೋದು. ಇದು ಒಂದು ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ ನೋಡಿ, ಇಲ್ಲಿ ಫಿಲಿಪ್ಪಿಯರಲ್ಲಿ ತಿಳ್ಕೊಂತೀನಿ. ಫಿಲಿಪ್ಪಿಯರ್ 4:17 ಓದಿ, ನಮ್ಮ ಇನ್ನೊಂದು ವಚನ ಇದೆ ನೋಡ್ತೀನಿ ತಡೆ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಲೆಕ್ಕಕ್ಕೆ ಸಮೃದ್ಧಿಯುಂಟಾಗುವ ಫಲವನ್ನೇ ಅಪೇಕ್ಷಿಸುತ್ತೇನೆ. ನೋಡ್ರ ಏನಂತೆ, ನಿಮ್ಮ ಹತ್ರ ಏನ ಅಪೇಕ್ಷಿಸಲ್ವಂತೆ ದೇವರು, ಸಾರಿ ಹೇಳ್ತಾರೆ ದಾನ ಅದರ ಆಫರಿಂಗ್ಸ್ ಕಾಣಿಕೆ ದುಡ್ಡೆಲ್ಲ ಏನ್ ಮಾಡೋದಿಲ್ಲ ಅಪೇಕ್ಷಿಸೋದಿಲ್ಲ. ನಿಮ್ಮ ಹತ್ರ ಏನಿದ್ರು ನೋಡ್ತೀನಿ ನಾನು. ಆತ್ಮಕ್ಕೆ ಆದಾಯವಾದಂತಹ ಪ್ರತಿಫಲ, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಏನ್ ಮಾಡೋದಲ್ಲಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಇನ್ನೊಂದ್ ಕಡೆ ಬರ್ತದೆ, ಲೆಟ್ ನೋ ಮ್ಯಾನ್ ಡಿಸ್ಟರ್ಬ್ ಮೀ, ಐ ಹ್ಯಾವ್ ದ ಮಾರ್ಕ್ ಆಫ್ ಕ್ರೈಸ್ಟ್ ಆನ್ ಮೀ ಅಂತ ಏನ್ ಮಾಡ್ತಾರೆ ಅಲ್ಲಿ. ಅದು ಒಂದ್ ಕಡೆ ಇನ್ನೊಂದು ವಚನ ಬರ್ತಾರೆ, ಅದು ನನ್ಗೆ ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಅದೇನಪ್ಪ ಮಾರ್ಕ್ ಆಫ್ ಕ್ರೈಸ್ಟ್ ಅಂತಂದ್ರೆ, ಈ ವಾಸ್ ಅ ಬಾಂಡ್ ಸರ್ವೆಂಟ್ ಆಫ್ ಕ್ರೈಸ್ಟ್. ಆಕ್ಚುಲಿ ಲೆಟರ್ ಬರಿಬೇಕಾದ್ರೆ ಎಲ್ಲ ಬರೀತಾರೆ ಅಂದ್ರೆ ಒಂದು ಜೈಲಿಂದ ಬರೀತಾರೆ. ಅಂದ್ರೆ ನಾನೇನಾಗಿದೆ, ಕ್ರಿಸ್ತನ್ಗೆ ಏನಾಗಿದ್ದೀನಿ, ದಾಸನಾಗಿದ್ದೀನಿ, ನನ್ನಲ್ಲಿ ಅವ್ರಿಗೆ ಗುರುತಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಆ ಗುರುತು ಯಾವ್ದು ಅಂತ ಹೇಳ್ಬೇಕ್ರೆ, ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಅಪೋಸ್ಟಲ್ ಪೌಲು ಅಲ್ಲಿ ಹೇಳೋದನ್ನ ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಇದರಿಂದ ದೇವ್ರ ಏನ್ ಮಾಡೋದು ನಮ್ಗೆ ಒಂದು ಹೋಲಿ ಸ್ಪಿರಿಟ್ನ ನಮ್ಗೆ ಮುದ್ರೆ ಹಾಕಿರೋದು ಅಂತ ನೋಡ್ತೀರಿ ಅದರ. ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಾಷ್ಟ ಓದ್ತೀರಾ? ಇದೆಯಾ ವಾಲಿಮ? ಈ ರೀತಿಯಾಗಿ ನೂತನ ಸೃಷ್ಟಿಯ ಭಾವಿ ಸದಸ್ಯರುಗಳಾಗಿ ಗುರುತಿಸಲ್ಪಟ್ಟವರೆಲ್ಲರೂ ಕರ್ತನಿಂದ ನಾನು ಈ ಲೋಕದವನಾಗಿರುವ ಪ್ರಕಾರ ಲೋಕದವನಲ್ಲವಾಗಿರುವ ಪ್ರಕಾರ ಇವರು ಈ ಲೋಕದವರಲ್ಲ. ಯೋಹಾನ 17:16 ವಚನ. ನಾನು ನಿಮ್ಮನ್ನು ಈ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ ಮತ್ತು ಅಭಿಷೇಕಿಸಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಯೋಹಾನ 15:16 ವಚನ. ಮತ್ತು ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:19 ವಚನ ಎಂಬ ಭರವಸೆಯ ಮಾತುಗಳನ್ನು ಹೊಂದುವವರಾಗಿದ್ದೇವೆ. ಪವಿತ್ರ ಪಡಿಸುವಿಕೆಯ ಈ ಗುರುತನ್ನು ಈ ಲೋಕದವರು ಸ್ವಲ್ಪ ಮಟ್ಟಿಗೆ ಗ್ರಹಿಸುವರಾದರೂ, ನಾವು ಈ ಲೋಕದ ಮೆಚ್ಚುಗೆ ಅಥವಾ ಒಪ್ಪಿಗೆಯನ್ನು ಇದರಿಂದ ನಿರೀಕ್ಷಿಸಲಾಗದು. ಆದರೆ ನಿಜವಾಗಿ ಹೇಳುವುದಾದರೆ, ನೂತನ ಸೃಷ್ಟಿಯ ಮೇಲೆ ಪವಿತ್ರಾತ್ಮನ ಈ ಕುರುಹುಗಳನ್ನು ಅವರು ಪರಿಗಣಿಸುವವರಾದರೂ, ಅದನ್ನು ಬಲಹೀನತೆಯ ಪೌರುಷವಿಲ್ಲದ ನಿದರ್ಶನವೆಂದುಕೊಳ್ಳುವರು. ಈ ಪ್ರಪಂಚವು ಅದು ಸರಿಸುವ ಸದೃಢ ಮತ್ತು ಪರಿಶ್ರಮದ ಜೀವಿತವನ್ನು ಮೆಚ್ಚಿಕೊಳ್ಳುತ್ತದೆ ಮತ್ತು ಒಪ್ಪಿಕೊಳ್ಳುತ್ತದೆಯೇ ಹೊರತು ಹೆಚ್ಚು ನೀತಿವಂತದ್ದಲ್ಲ. ಈ ಲೋಕವು ಆತನ ಅನುಯಾಯಿಗಳನ್ನು ಯಾಕೆ ಮೆಚ್ಚಿಕೊಳ್ಳುವುದಲ್ಲವೆಂದು ಕರ್ತನು ತಾನೇ ವಿವರಿಸುವವನಾಗಿದ್ದಾನೆ. ಯಾಕೆಂದರೆ ಅಂಧಕಾರವು ಬೆಳಕನ್ನು ದ್ವೇಷಿಸುತ್ತದೆ. ಯಾಕೆಂದರೆ ರಾಜವಂಶ ಯಾಜಕತ್ವದ ಆಲೋಚನೆ, ಮಾತು ಮತ್ತು ಕ್ರಿಯೆಗಳಲ್ಲಿನ ಮಟ್ಟವು ಮಾನವ ಜಾತಿಯ ಸಾಮಾನ್ಯ ಮಟ್ಟಕ್ಕಿಂತ ಮೇಲಿನದಾಗಿದ್ದು, ಹೆಚ್ಚು ಕಡಿಮೆ ಅವರ ಮಾರ್ಗವನ್ನು ಖಂಡಿಸುವುದಾಗಿದೆ.
ಪ್ರಪಂಚವು ಸುಮಾರಾಗಿ ಒಪ್ಪಿಗೆ ಪಡಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಮುಖಸುತ್ತಿ ಹೊಂದಲು ಇಷ್ಟಪಡುತ್ತದೆ. ಯಾವ ಪ್ರಮಾಣದಲ್ಲಿ ಅದರ ಮೇಲೆ ಪ್ರತಿಬಿಂಬವನ್ನು ಚೆಲ್ಲುತ್ತದೋ ಆ ಮಟ್ಟಿಗೆ ಅದನ್ನು ವಿರೋಧಿಸುತ್ತಿದ್ದರೂ ತಪ್ಪಿಸಿಕೊಳ್ಳುತ್ತದೆ. ಪ್ರಾಪಂಚಿಕ ಬುದ್ಧಿಯುಳ್ಳ ಕ್ರೈಸ್ತ ರಾಜ್ಯದ ಈ ವಿಷಯವನ್ನಾಧರಿಸಿ ರಾಜವಂಶಸ್ಥ ಯಾಜಕರು ಪರೀಕ್ಷಿಸಲ್ಪಡುವವರು ಮತ್ತು ಅವರ ಪ್ರತಿಷ್ಠೆಯ ಹೃದಯಪೂರ್ವಕವಲ್ಲದಿದ್ದರೆ ಅವರು ಲೋಕವನ್ನು ಪ್ರೀತಿಸುವವರಾಗುತ್ತಾರೆ. ಅವರು ವಹಿಸಿಕೊಂಡ ತಮ್ಮ ಈ ಲೋಕದ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲಿಕ್ಕೆ ಸಮಂಜಸವಾದ ಕ್ರಮವನ್ನು ಅನುಸರಿಸಲಿಕ್ಕಾಗಿದೆ. ತಾವು ಮಾಡಿಕೊಂಡ ಒಡಂಬಡಿಕೆಯನ್ನು ನೆರವೇರಿಸಲು ಹಾಗೂ ಯಾಜಕರಾಗಲು ವಿಫಲರಾಗುತ್ತಾರೆ. ಹೀಗಾಗಿ ನೂತನ ಸೃಷ್ಟಿಗಳಾಗಲು ಸೋತು ಹೋಗುತ್ತಾರೆ. ಹೀಗಿದ್ದರೂ ಅವರ ಒಳ್ಳೆಯ ಉದ್ದೇಶಗಳ ಕಾರಣ ದೇವರು ಅವರನ್ನು ತೀಕ್ಷ್ಣವಾದ ಶೋಧನೆಗಳ ಮೂಲಕ ಅವರು ತ್ಯಾಗ ಮಾಡಲು ಉತ್ಸಾಹ ತೋರದ ಪ್ರಾಪಂಚಿಕ ಹಿತಾಸಕ್ತಿಗಳನ್ನು ತ್ಯಜಿಸುವಂತೆ ಮಾಡುತ್ತಾನೆ. ಈ ರೀತಿಯಾಗಿ ಅವರು ಮಹಾಸಂಕಟದ ಸಮಯದಲ್ಲಿ ಹೊರಹೊಮ್ಮಿ ಆತನ ಸಿಂಹಾಸನದ ಮುಂದೆ ಸೇವೆ ಮಾಡುವ ಮಹಾಸಮೂಹವು ಹೊಂದಲಿರುವ ಆಶೀರ್ವಾದ ಮತ್ತು ಬಹುಮಾನಗಳ ಪಾಲುದಾರರಾಗಿ ಯೋಗ್ಯರೆನಿಸಿಕೊಳ್ಳಬಹುದು. ಆಗ ಚಿಕ್ಕ ಹಿಂಡು ಕರ್ತನೊಂದಿಗೆ ಕುಳಿತುಕೊಳ್ಳುವುದು. ಥ್ಯಾಂಕ್ ಯು. ಓಕೆ, ಮುಗಿತಾ ಪೂರ್ತಿ? ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾರೆ ಈ ಒಂದು ಪವಿತ್ರಾತ್ಮನ ಒಂದು ಗುರುತು ಇನ್ನೊಂದು ಏನು ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ, ನಾವು ದೇವರಲ್ಲಿ ಒಂದು ಕೃಪಾಭರಿತರಾಗಿ ಯೋಗ್ಯವಾಗಿ ಬಳಕೆ ನಾವು ಇದ್ದವಾಗ ಖಂಡಿತವಾಗೂ ಲೋಕ ನಮ್ಮನ್ನ ಏನ್ ಮಾಡೋದಿಲ್ಲ, ನಮ್ಮನ್ನ ಅರ್ಥಕೊಳ್ಳೋದಿಲ್ಲ ಅಂತ ಅನ್ಬಿಡ್ತಾರೆ. ಅಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತ ಕೂಡ ಹೇಳ್ತಾರಲ್ಲ, ಅದರ ಲೋಕ ನಿಮ್ಮನ್ನ ದ್ವೇಷ ಮಾಡೋದಾದ್ರೆ ನೀವೇ ಮಾಡಕ್ ಹೋಗ್ಬಿಡಿ, ನೀವು ಭಯಪಡ್ಬೇಡಿ, ಯಾಕಂದ್ರೆ ಲೋಕ ನನ್ನ ಏನ್ ಮಾಡಿದಾರೆ, ಮೊದಲು ದ್ವೇಷ ಪಡ್ತಿದ್ದಾರೆ ಅಂತ ಅಂದ್ಬಿಟ್ಟಿದ್ರು. ಸೊ ಅದಕ್ಕೆ ನೋಡ್ಬೇಕಾರೆ ಅದು ದೇವ್ರ ಮಕ್ಳಿಗೆ ಇರೋಂತ ಒಂದು ಟ್ರೇಡ್ ಮಾರ್ಕ್. ಇದಕ್ಕೆಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ ತುಂಬಾ ಸಂತೋಷ ಪಡ್ಬೇಕು. ನೋಡಿ, ಅಪೋಸ್ಟಲ್ ಪೌಲ್ ಗಲಾತ್ಯರು 6:17 ಹೇಳ್ತಾರೆ, ನೋಡ್ತೀನಿ, ಗಲಾತ್ಯರು 6:17. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ನೋಡ್ರ ಏನ್ ಹೇಳ್ತಾರೆ, ಯಾರು ನನ್ನ ತೊಂದರೆ ಪಡಿಸಬಾರದು, ಯಾಕಂದ್ರೆ ನನ್ನ ದೇಹದಲ್ಲಿ ಯೇಸು ಕ್ರಿಸ್ತನ ಮುದ್ರೆ ಅಂತಾರೆ ಹಾಕಿದೆಯಲ್ಲ ಅಂತ ಹೇಳ್ತಾರೆ. ಏನದು ಮುದ್ರೆ? 2 Corinthians 4:4. ಏನೋ ಪವಿತ್ರಾತ್ಮ ಮುದ್ರೆ ಅಂತಂದ್ರೆ ನಮ್ಮ ತಲೆ ಮುಂದೆ ಎಲ್ಲ ಉಲ್ ಗ್ಲೋ ಆಗ್ತಾ ಇರೋದು, ಗಲಗಲಗಲ ಅಂತ ಗಿಲಿಗಿಲ ಅಂತ ಇರೋದು, ಲವಲವಿಕೆ ಆಗಿರೋದ? ಗಲಾತ್ಯ 2:4-8 ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನೋಡ್ರ ಸರ್ವ ವಿಧದಲ್ಲೂ ನಮ್ಗೇನಂತೆ ಇಕ್ಕಟ್ಟ ಇದ್ರು ಸರಿ ನಾವೇನ್ ಪಡೋರಲ್ವಂತೆ ಇದು ಪವಿತ್ರಾತ್ಮ ಗುರುತು. ಯಾಕಂದ್ರೆ ಯೇಸು ಕ್ರಿಸ್ತ ಅಂತಂದ್ರು ವರಿ ಮಾಡ್ಬಿಡಿ, ಲೋಕದಲ್ಲಿ ಕಷ್ಟ ಸಂಕಟಗಳಿದೆ, ನಾನ್ ಜಯಿಸಿದೀನಿ, ನಿಮ್ಮನ್ನು ಕೂಡ ಜಯಿಸೋದಿಕ್ಕೆ ಏನ್ ಕೊಡ್ತೀನಿ ಅಂದ್ರು, ಕೃಪೆ ಕೊಡ್ತೀನಿ, ನಿಮ್ಗೆ ಧೈರ್ಯ ಕೊಡ್ತೀನಿ, ಮಾರ್ಗ ಸಿದ್ಧ ಮಾಡ್ತೀನಿ ಅಂತಂದ್ರು. ಇವಾಗ ದೇವ್ರ ಮಕ್ಳಿಗೆ ಲೋಕದಲ್ಲಿ ಈ ತರ ಒಂದು ಕಷ್ಟ ಸಂಕಟಗಳು ಅಥವಾ ಒಂದು ಭಯಂಕರವಾದಂತ ಒಂದು ಟ್ರಬಲ್ ಬಂದ್ಬಿಟ್ಟಂದ್ರೆ ತುಂಬಾ ಬೇಜಾರಾಗಿ ನಿರಾಶೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ದೇವ್ರ ಮಕ್ಳಲ್ಲಿ ಅದಾಗದ ರೀತಿಯಲ್ಲಿ ದೇವ್ರು ನಮ್ಗೆ ಏನ್ ಕೊಟ್ಟಿರ್ತಾರೆ, ಪವಿತ್ರಾತ್ಮನ್ ಕೊಟ್ಟಿರ್ತಾರಂತೆ. ಏನಕ್ಕೆ ಅಂದ್ರೆ ಲೋಕನ ಏನ್ ಮಾಡ್ಲಿ, ನಾವು ಜಯಿಸ್ಲಿ. ಅಪೋಸ್ಟಲ್ ಪೀಟರ್ ಕೇಳ್ತಾರೆ, ಸ್ವಾಮಿ ನಾವ್ ಹೆಂಗೆ ಲೋಕನ್ ಜಯಿಸಿ ನಾವೆಲ್ಲ ಬಿಟ್ಟು ಬಂದಿದ್ದೀವಿ, ನಮ್ಗೆ ಏನ್ ಸಿಗ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಗೆ ಏನ್ ಮಾಡ್ತೇನೆ, ಸಿಂಹಾಸನ ಕೂತ್ರು ಆಳ್ವಿಕೆ ಮಾಡಕ್ ಏನ್ ಮಾಡ್ತೀನಿ, ಅವಕಾಶ ಕೊಡ್ತೀನಿ ಅಂತ. ಅಂದ್ರೆ ಇದು ಮನುಷ್ಯನಿಂದ ಅಸಾಧ್ಯ, ಅವ್ರು ಹೇಳ್ಬಿಡ್ತಾರೆ ಇದು ನೀವ್ ಹೇಳ ಕಂಡೀಷನ್ಸ್ ಎಲ್ಲ ಯಾವ ಮನುಷ್ಯನ್ ಮಾಡಕ್ ಆಗಲ್ಲ ಸ್ವಾಮಿ ಅಂತ ಹೇಳ್ಬೇಕಾರೆ ಖಂಡಿತ ಮನುಷ್ಯನ ಕೆಲ ಅಸಾಧ್ಯ. ಅದು ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಕೇಳದ ಯೇಸು ಕ್ರಿಸ್ತು ಅವ್ರು ಏನ್ ಪ್ರೇಯರ್ ಮಾಡಿದ್ರು, ನಾನು ನಿಮ್ಮಲ್ಲಿಯೂ ನೀನು ನಮ್ಮಲ್ಲಿ ಒಂದಾಗಿರುವಂತ ರೀತಿಯಲ್ಲಿ ಇವ್ರೇನಾಗಿರ್ಲಿ ಇವರು ಒಂದಾಗಿರ್ಲಿ. ಆ ವಚನ ಹೇಳ್ತಾರಲ್ಲ ಅದೇ ವಚನಕ್ಕೆ ಬನ್ನಿ, ಯೋಹಾನ 17 ಯೇಸು ಕ್ರಿಸ್ತು ನೆಕ್ಸ್ಟ್ ಪ್ರೇಯರ್ ಮಾಡ್ಬೇಕಾದ್ರೆ ನೋಡಿ ಮುಂದಕ್ಕೆ ಅವ್ರು ಹೇಳ್ತಾರೆ ಹೆಂಗೆ ಒಂದಾಗಿರೋದು ಅಂತ, ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳ್ತಾ ಕೆಲವೊಂದು. John 17:17 14 ಬನ್ನಿ, 23rd verse. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ
ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಅಂದ್ರೆ ನಮ್ಮಲ್ಲಿ ದೇವರು ಪವಿತ್ರಾತ್ಮ ಇರ್ತಾರೆ ಹೆಂಗೋ ತಮ್ಮೀನಿಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ದೇವ್ರು ನಮ್ಮಲ್ಲಿ ಏನ್ ಮಾಡ್ತಾರೆ ಬಂದೆ ವಾಸ ಮಾಡ್ತಾರೆ. ವಾಸ ಮಾಡ್ಬೇಕು ಅಂದ್ರೆ ಏನ್ ಕಂಡೀಷನ್ಸ್ ಅನ್ಬಿಟ್ರು ಯಾವನಾರ ನನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ವಾಕ್ಯ ಏನ್ ಮಾಡ್ಬೇಕು ಕೈಗೊಂಡ ಅಟ್ ಎನಿ ಕಂಡೀಷನ್ ದೇವ್ರಿಗೋಸ ಏನಾಗಿರ್ಬೇಕು ವಾಕ್ಯಕ್ಕೆ ವಾಕ್ಯಕ್ಕೆ ವಿಧರಾಗಿರ್ಬೇಕು ನಡಿಬೇಕು. ಅದನ್ನ ಕಷ್ಟ ಆದ್ರೂ ಸರಿ ಮಾಡ್ಬೇಕು. ಅದನ್ನೇ ಅಪೋಸ್ಟಲ್ ಪೌಲ್ ಹೇಳಿದ್ದು, ಯಾರೋ ನನ್ನ ಡಿಸ್ಟರ್ಬ್ ಮಾಡದೇ ಇರಲಿ ನನ್ನ ದೇಹದಲ್ಲಿ ಏನಿದೆ ಆತನ ಒಂದು ಗುರುತುಗಳು. ಅದಕ್ಕೆ ಹೇಳೋದು ಇಲ್ಲಿ ಎರಡನೇ ಕೊರಿಂಥಕ್ಕೆ ಬನ್ನಿ ಇವಾಗ ನಾಲ್ಕನೇ ಅಧ್ಯಾಯದಲ್ಲಿ ನಮ್ಗೆ ಅನೇಕ ಒಂದು ಕಷ್ಟ ಸಂಕಟಗಳಿದ್ರು ಸರಿ ನಾವೇನಲ್ವಂತೆ ಓದಿ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಕಾಣದವರಾಗಿದ್ರು ಸರಿ ದಿಸೆ ಕೆಟ್ಟವರಲ್ಲ. ದೇವ್ರ ಏನ್ ಮಾಡ್ತಾರೆ ಒಂದಲ್ಲ ಒಂದ್ ಮಾರ್ಗ ಏನ್ ಮಾಡ್ತಾರೆ ದೇವ್ರು ಸಿದ್ಧ ಮಾಡ್ತಾರೆ ಅಲ್ವರ. ದೇವ್ರ ಮಕ್ಳು ಎಷ್ಟೆಲ್ಲ ಬೈಬಲ್ ಸಾಕ್ಷಿಗಳು ನೋಡಿರ್ತೀನಿ ಅಲ್ವರ. ನೋಡ್ಬೇಕ್ರೆ ದೇವ್ರ ಮಕ್ಳಿಗೆ ದೇವ್ರನ್ನ ನಂಬಿರೋರ್ಗೆ ದೇವ್ರ ಏನ್ ಮಾಡಕ್ ಹೋಗಲಿ ಯಾವತ್ತೋ ಕೈ ಬಿಡಕ್ ಹೋಗಿಲ್ಲ ಅಲ್ವರ. ದಾವಿದನ್ಗೆ ಏನ್ ಮಾಡ್ತಾರೆ ದೇವ್ರ ಒಂದ ಮಾರ್ಗನ ಸಿದ್ಧ ಮಾಡ್ತಾರೆ ಅಲ್ವರ. ಸೌಲಿನ ತಪ್ಪಿಸ್ಕೊಳಕ್ಕೆ ತನ್ನ ಮಗ ಸ್ವಂತ ಮಗನಾಗಿರಂತ ಏನ್ರಿ ಅಬ್ಸಲೋಮಿನ ತಪ್ಪಿಸ್ಕೊಳಕ್ ಏನ್ ಮಾಡ್ತಾರೆ ದೇವ್ರು ಮಾರ್ಗನ ಸಿದ್ಧ ಮಾಡ್ತಾರ. ಆ ರೀತಿ ಏನ್ರಿ ದೇವ್ರ ಮಕ್ಳುಗಳಿಗೆ ಏನ್ ಮಾಡ್ತಾರೆ ದೇವ್ರು ಕೃಪೆನ ಕೊಟ್ಟೆ ಕೊಡ್ತದ್ರ. ಏನೇನೆಲ್ಲ ಏನ್ ತಿಳ್ಕೊಂಡ್ಬಿಟ್ರು ಯೂದಾಸು ಅವನ್ಗೆ ವಿರುದ್ಧವಾಗಿ ನಡೆದು ಬಿಟ್ರು ಅಂದ್ಬಿಟ್ಟು. ಆದ್ರೆ ಅದ್ ಯಾರು ಚಿತ್ತ ಅಂತಂದ್ರೆ ಬೈಬಲ್ ಅಲ್ಲಿ ಆಲ್ರೆಡಿ ಒಂದು ಪ್ರಾಫಸಿ ನೆರವೇರ್ಬೇಕಂತ ದೇವ್ರ ಚಿತ್ತ ಅದು ಅಲ್ರ. ಆಮ್ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ ಹಿಂಸೆ ಪಡುವವರಾದರೂ ಕೈಬಿಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೋಡ್ರ ಯೇಸು ಕ್ರಿಸ್ತನಲ್ಲಿ ಸಾಯದಂದ್ರೆ ಏನು ಇದೆ ಹಂಗಾರೆ ಸಾಯದ್ ಅದರ ಯೇಸು ಕ್ರಿಸ್ತ ಮರಣಾವಸ್ಥೆ ಏನು ಡೈಯಿಂಗ್ ಡೈಲಿ ಇನ್ ಕ್ರೈಸ್ಟ್ ಅದೇನಂದ್ರೆ ಇವೆಲ್ಲ ನಮ್ ಜೀವಿತದಲ್ಲಿ ಏನಾಗಿರ್ಬೇಕು ಇವಾಗ ನಮ್ಮ ಪಿಕ್ಚರ್ ಅಲ್ಲಿ ಇರ್ಬೇಕು. ಇತ್ತು ಅಂದ್ರೆ ನಾವು ತುಂಬಾ ಸಂತೋಷ ಪಡ್ಬೇಕು. ಅದಕ್ಕೆ ಹೇಳೋದ್ರಲ್ಲಿ ಆರನೇ ವಾಲ್ಯೂಮ್ ಹೇಳ್ಬೇಕಾರೆ ಪವಿತ್ರಾತ್ಮನ ಗುರುತು ಏನಪ್ಪಾ ಅಂತಂದ್ರೆ ದೇವ್ರ ಮಕ್ಕಳಲ್ಲಿ ಇವೆಲ್ಲ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಗೆದ್ದು ಬರ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳೋದು ಏನಂತ ಹೇಳ್ತಾರೆ ಅಂತಂದ್ರೆ ನೋಡ್ರಿ ಗಲಾತ್ಯರು ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಏನ್ ಹೇಳ್ತಾರೆ ನೋಡಿ ಗಲಾತ್ಯರು ಎರಡು ಇಪ್ಪತ್ತರಲ್ಲಿ ಓದಿ ಅಂತೀರಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ನಾನಲ್ಲ ನನ್ನಲ್ಲಿ ಯಾರಂತೆ ಜೀವಿಸೋದು ಆತರ ಕಾನ್ಫಿಡೆನ್ಸ್ ಅಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ಬೇಕು ಅಂದ್ರೆ ನೀವ್ ವ್ಯವಸ್ಥೆ ಮಾಡಿ ಅವ್ರ ಜೀವನದ ಹೆಂಗಿರ್ಬೇಕು ಲೈಫ್ ಸ್ಟೈಲ್ ಅದ್ರ. ಅದ್ಗೆ ಏನ್ರಿ ಇದು ದೇವ್ರ ಮಕ್ಳಲ್ಲಿ ಇರ್ಬೇಕಾದಂತ ಒಂದು ಗುರುತು. ಅದ್ಗೆ ನಮ್ಮ ಸೋದರ ಅಂತ ಹೇಳೋದು ಏನಂತಂದ್ರೆ ದೇವ್ರ ಮಕ್ಳಲ್ಲಿ ಈ ಒಂದು ಗುರುತು ಏನಾಗಿರ್ಬೇಕು ಇದ್ದವಾಗ ಲೋಕ ನಮ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ ಲೋಕ ನಮ್ನ ಏನ್ ಮಾಡಲ್ಲ ಅಪ್ರಿಷಿಯೇಟ್ ಮಾಡಲ್ಲ. ಯೇಸು ಕ್ರಿಸ್ತನ ಲೋಕ ಏನಂತ ಕರೆದ್ರು ಬೆಲ್ಜಬಬ್ ಅಂತ ಕರೆದ್ರು ಕುಡುಕನು ಅದರ ಕುಡುಕನು ಪಾಪಿಗಳ ಹೊಟ್ಟೆ ಬಾಕನು ನೋಡ ಯೇಸು ಕ್ರಿಸ್ತ ಏನ್ ಅಡ್ಡಿ ಅಡ್ಡೆಸ್ ಇಟ್ಟರಲ್ಲ ನಿಮ್ಗೆ ಯಾರು ಇಟ್ಟಾರ ಅಡ್ಡೆಸ್ ಹೆಸರುಗಳು ಅಲ್ವರ ನೋಡಿ. ಅದಕ್ಕೆ ಸತ್ಯವೇದಲ್ಲಿ ಹೇಳೋದು ನೋಡ್ರಿ ಯೇಸು ಕ್ರಿಸ್ತ ಹೇಳಿದ್ರು ನನ್ನ ಹೆಂಗೆಲ್ಲ ಕರೆದ್ರೆ ಅಂತಂದ್ರೆ ರಜಾ ನೀ ಇದ್ರು ಬೇಡ ಧೈರ್ಯವಾಗಿರು ಅದರ ನಿಮ್ಗೆಲ್ಲ ಖಂಡಿತವಾಗೂ ಏನ್ ಮಾಡೋದಿಲ್ಲ ಅದರ ನಿಮ್ಗೂ ಎಲ್ಲ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ಅದಕ್ಕೆ ಇವಾಗ ಇಲ್ಲಿ ಏನ್ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಇವಾಗ ಈ ಒಂದು ಟ್ರಯಲ್ಸ್ ಬರ್ಬೇಕಾದ್ರೆ ಏನಾಗ್ತಾರೆ ಅಂದ್ರೆ ಕೆಲವು ಜನ ಹಿಂದಕ್ಕೆ ಸೋತೋಗಿ ಬಿದ್ದೋಗ್ತಾರೆ. ಯಾಕೆಂದ್ರೆ ಲೋಕದ ಅಪ್ರಿಷಿಯೇಷನ್ ಏನ್ ಮಾಡಕ್ ಹೋಗ್ತಾರೆ ಅಲ್ಲಿ ಹುಡುಕದಿಕ್ ಹೋದವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಸತ್ಯದಿಂದ ಬಿಟ್ಟೋಗಿ ಕಿರೀಟನ ಕಳ್ಕೊಂಡಂತ ತುಂಬಾ ಸಾಧ್ಯತೆಗಳು ಏನಾಗ್ತದೆ ಅಲ್ಲಿ ಇರ್ತದ್ರ. ಈ ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರೆ. ನೋಡಿ ಯೇಸು ಕ್ರಿಸ್ತು ಒಂದು ಪ್ರಾಫಸ್ ಹೇಳ್ತಾರೆ, ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ಒಂದು ಪ್ರಾಫಸ್ ಹೇಳ್ತಾರೆ ಅದು ಎಲ್ಲಿ ಬರ್ತದೆ ಹುಡುಕಿ ಅಂತೀನಿ. ಸ್ಪೈಟ್ ದ ಶಪರ್ಡ್ ದ ಫ್ಲಾಕ್ ಶಿಲ್ ಬಿ ಸ್ಕ್ಯಾಟರ್ಡ್ ಅಂತಂದ್ಬಿಟ್ಟು ಒಂದು ವಚನ ಬರ್ತಾರೆ. ಯಾರಿಗೆ ಗೊತ್ತಾ ಕುರಿಗಳಲ್ಲಿ ಏನಾಗ್ತಾರೆ ಚದುರೋಗ್ತವೆ ಅಂತ ಹೊಡಿತಾರೆ ಕುರಿಗಳು ಚದುರೋಗ್ತಾರೆ ಅಂತ ವಚನ ಎಲ್ಲಿ ಬರ್ತದೆ ಹುಡುಕ್ರಿ ನೋಡ ಟಕ ಟಕ ಅಂತ. ಯೋಹಾನ ಹತ್ತನೇ ಅಧ್ಯಾಯದಲ್ಲಿ ಹೇಳ್ರಿ ಸರ್ ಯೋಹಾನ ಹತ್ತನೇ ಅಧ್ಯಾಯ
ಮ್ಯಾಥ್ಯೂ 26:31 ಓದಿ ಮ್ಯಾಥ್ಯೂ 26:31 ಆಗ ಯೇಸು ಅವರಿಗೆ ಕುರುಬನನ್ನು ಹೊಡೆಯುವೆನು ಹಿಂಡಿನ ಕುರಿಗಳು ಚದರಿ ಹೋಗು ನೋಡ್ರ ಹಿಂಡಿನ ಕುರಿಗಳು ಚದರೋಗ್ತವೆ ಅಂತಂದ್ಬಿಟ್ಟು ಇದು ಯೇಸು ಕ್ರಿಸ್ತು ಹೇಳಂತ ಒಂದು ಪ್ರಾಫಸಿ ಅದರ ಯಾರ ಬಗ್ಗೆ ಹೇಳಂತ ಪ್ರಾಫಸಿ ಅವ್ರ ಬಗ್ಗೆ ಹೇಳಂತ ಪ್ರಾಫಸಿ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ಇದು ಗಾಡ್ಸ್ ಪ್ಲಾನ್ ಯೇಸು ಕ್ರಿಸ್ತನ ಹೊಡೆದಿರೋದು ಅದ್ ಯಾರ ಚಿತ್ತ ಅದಕ್ಕೆ ಯೇಸು ಕ್ರಿಸ್ತು ಯೂದಾಸ್ ಅವ್ರಿಗೆ ಮುತ್ಕೊಡ್ಬೇಕ್ರೆ ಯೇಸು ಕ್ರಿಸ್ತು ಜಾಸ್ತಿ ಏನ್ ಮಾಡಕ್ ಹೋಗಿಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಕ್ ಹೋಗಿಲ್ಲ ಏನ್ ಮಾಡೋದು ಅಂದ್ರೆ ಓ ಸ್ನೇಹಿತನೆ ಅದರ ಮುತ್ತುಕೊಟ್ಟು ಏನ್ ಮಾಡ್ತೀಯಾ ಹಿಡ್ಕೊಡ್ತೀಯ ಏನ್ ಮಾಡೋದು ಸೈಲೆಂಟ್ ಆಗಿ ಹೇಳ್ಬಿಡ್ರಿ ಇವಾಗ ಯೋಚನೆ ಮಾಡಿದೀನಿ ಆ ಸಿಚುವೇಶನ್ ಆ ಸೀಕ್ವೆನ್ಸ್ ಹೆಂಗಿತ್ತು ಅಂದ್ರೆ ಯೂದಾಸ್ ಏನ್ ಮಾಡ್ತಾ ಇದ್ನೋ ಯಾರಿಗಾರ ಗೊತ್ತಿತ್ತು ಅಂದ್ರೆ ಯಾವ ಡಿಸೈಪಲ್ಸ್ಗೂ ಗೊತ್ತಿರಲ್ಲ ಅದರ ಯೋಹಾನ ಒಬ್ಬನ್ ಬಿಟ್ರೆ ಯೇಸು ಕ್ರಿಸ್ತು ಯಾರಿಗೂ ಹೇಳಿರಲ್ಲ ಇವರೇ ನಮ್ನ ಇಟ್ಕೊಡ್ತಾರೆ ಅಂತ ಅಂದ್ರ ಮಿಕ್ದವ್ರು ಯಾರಿಗೂ ಗೊತ್ತಿಲ್ಲ ಅಕ್ಕಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲ ಕ್ಯಾಶುವಲ್ ಆಗೇ ಇದಾರೆ ಅರೆ ಯೇಸು ಕ್ರಿಸ್ತು ಗೊತ್ತಿತ್ತ ಗೊತ್ತಿರ್ಲ್ವಾ ಯೂದಾಸ್ ಗೊತ್ತಿತ್ತ ಗೊತ್ತಿರ್ಲ್ವಾ ಯೂದಾಸ್ ಏನ್ ತಿಳ್ಕೊಂಡಿರ್ತಾನೆ ಇದು ಯಾರಿಗೂ ಗೊತ್ತಿಲ್ಲ ಅಂತ ಏನ್ ಮಾಡ್ತಾನೆ ತಿಳ್ಕೊಂಡಿರ್ತಾನೆ ಆದ್ರೆ ಯಾರಿಗೂ ಗೊತ್ತೋ ಗೊತ್ತಿರ್ಲ್ವಾ ದೇವ್ರಿಗೇನಾಗಿತ್ತು ಗೊತ್ತಿತ್ತು ಅದಕ್ಕೆ ಆ ಟೈಮಲ್ಲಿ ಕ್ರೈಸ್ಟ್ ಏನ್ ಮಾಡ್ತಾರೆ ಈ ವಿಚಾರ ಯಾರಿಗೆ ಸಬ್ಮಿಟ್ ಮಾಡ್ಬಿಡ್ತಾರೆ ಸಬ್ಮಿಟ್ ಮಾಡ್ತಾರೆ ಅದ್ರ ಅದಕ್ಕೆ ಯಾಕೆ ಅಂದ್ರೆ ಇದು ದೇವ್ರ ಚಿತ್ತ ಯಾಕಂದ್ರೆ ಆತನ ಹೊಡೆದವಾಗ ಕುರಿಗಳು ಚದ್ರೋಬೇಕು ಅಂದ್ಬಿಟ್ಟು ಇದು ಯಾರ ಪ್ಲಾನ್ ಅಂತಂದ್ರೆ ದೇವ್ರ ಯಾಕೆ ಅಂದ್ರೆ ಇವ್ರನ್ನ ಇವ್ರು ಚದ್ರೋಗ್ದಿರ ಇದ್ರೆ ಲೋಕದ ಕಟ್ಟೆ ಕಡೆಗೆ ಹೋಗಿ ಇವ್ರ ಸುವಾರ್ತೆ ಸಾರಕ್ಕೆ ಸಾಧ್ಯನೇ ಆಗ್ತಾ ಇರ್ತಾರೆ ಸುಮ್ಮನೆ ಕೂತ್ಬಿಟ್ಟಿರೋರು ಅಲ್ದರ ಅದಕ್ಕೆ ಇವಾಗ ಅಲ್ಲಿ ಚದ್ರೋದವಾಗ ಏನಾಯ್ತು ಅಂದ್ರೆ ಇವ್ರಿಗೆ ಫಸ್ಟ್ ಭಯದಿಂದ ಒಟ್ಟಿಗೆ ಒಂದ್ ಕಡೆಗೆ ಏನ್ ಮಾಡಿದ್ರು ಅಲ್ಲಿ ಕೂಡೋದಕ್ಕೆ ಶುರು ಮಾಡಿದ್ರು ಅದರ ಕೂಡ್ತಾವಾಗ ಏನ್ ಮಾಡಿದ್ರು ಏನ್ ಮಾಡುದು ಕೂಡ್ಬಿಟ್ಟು ಅಪೋಸ್ತಲ್ಸ್ ಅಲ್ಲ ಯೇಸು ಕ್ರಿಸ್ತ ಪುನರುತ್ಥಾನ ಆದ್ರೆ ಇನ್ನ ಪವಿತ್ರತ್ವ ಬಂದಿಲ್ಲ ಅವಾಗವಾಗ ರೂಮ್ ಅಲ್ಲಿ ಲಾಕ್ ಹಾಕೊಂಡು ಕೂತ್ಬಿಟ್ಟು ಏನ್ ಮಾಡೋರು ಧ್ಯಾನ ಮಾಡ್ತಿದ್ರು ಏನ್ ಧ್ಯಾನ ಮಾಡೋರು ಫೇಸ್ಬುಕ್ ವಾಟ್ಸಪ್ ಮಾಡೋರು ಹೇಳ್ರಿ ಏನ್ ಧ್ಯಾನ ಮಾಡ್ತಿದ್ರು ಅಪೋಸ್ತಲ್ಸ್ ಕೂಡ ವೆರಿ ಗುಡ್ ನೋಡ್ರಿ ಎರಡು ವಚನ ಇದೆ ಪ್ರೂಫ್ ಒಂದು ಅಪೋಸ್ತಲ ಕೊಟ್ಟಿರೋ ಒಂದನೇ ಅಧ್ಯಾಯ ಇನ್ನೊಂದು ಲೂಕ 20:4 ಬನ್ನಿ ಲೂಕ 20:4 32 ಹಿಡ್ದು 34 ನೋಡಿ ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಲಿಲ್ಲವೇ ನೋಡ್ರ ಹೆಂಗ್ ಮಾತಾಡೋ ಇನ್ಸ್ಪೈರ್ ಆಗಿ ಹೆಂಗ್ ಮಾತಾಡೋರ್ ಅಂದ್ರೆ ಕುಗ್ಗೋಗಿ ಬೇಜಾರಾಗಿರಂತ ಶಿಷ್ಯರಲ್ಲಿ ವಿಶ್ವಾಸ ನಂಬಿಕೆ ಧೈರ್ಯ ಅನ್ನಬೇಕು ಹುಟ್ಟಬೇಕು ಹೇಳ್ತಾರೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೃದಯಗಳು ಏನಾಗ್ತಾ ಇತ್ತಂತೆ ಅದು ಏನರ್ಥ ಅಂದ್ರೆ ಎದ್ದಿ ದೇವ್ರಿಗೋಸ್ಕರ ಏನಾರ ಮಾಡ್ಬೇಕು ಅಂತಂದ್ಬಿಟ್ಟು ನೋಡಿ ಅಲ್ಲಿ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ರಾತ್ರಿ ಆಯ್ತು ಅಲ್ವರ ನಮ್ ಬಳಿಗ್ ಬಂದ್ ಇಳ್ಕೋ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯೆರೂಸಲೇಮ್ನೆಲ್ಲ ರಾತ್ರಿ ಹೊತ್ತು ಯಾರು ಪ್ರಯಾಣ ಮಾಡ್ತಾ ಇರಲ್ಲ ಅಲ್ವರ ಇವಾಗ ಅಲ್ಲಿ ಸಡನ್ ಆಗಿ ಏನಾಗೋಯ್ತು ಯೇಸು ಕ್ರಿಸ್ತನ್ ನೋಡ್ಬಿಟ್ರು ಅಲ್ವರ ಇವಾಗ ಅವ್ರ ಮನ್ಸಿಗೆ ಸಂತೋಷ ಆಗಿರ್ತಾರೆ ಹೆಂಗಿರ್ತಾರೆ ಯೋಚನೆ ಮಾಡಿ ವಾಕ್ಯ ಬೇರೆ ಕೇಳೋರೆ ವಾಕ್ಯ ಕೇಳಿ ತುಂಬಾ ಝೀಲ್ ಅಲ್ಲಿ ಏನ್ ಮಾಡ್ತಾರೆ ಆಸಕ್ತಿಯಿಂದವ್ರೆ ಕೇಳಿದ್ದು ಒಂದು ಎಫೆಕ್ಟ್ ನೋಡಿ ಏನಾಯ್ತಂತೆ ನೋಡಿ ಮುಂದಕ್ಕೋರಿ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂದಿರುಗಿ ಹೋದರು ಅದೇ ಗಳಿಗೆಯಲ್ಲಿ ಮಿಡ್ ನೈಟ್ ಊಟ ಮಾಡಿ ಸ್ವಲ್ಪ ಹೊತ್ತಿನ ನೈಟ್ ಅಲ್ಲಿ ಕೂಡ ಕೇರ್ ಮಾಡಿದಿರ ಏನ್ ಮಾಡ್ರಂತೆ ಎದ್ದಿ ಯೆರೂಸಲೇಮ್ ಬಂದವ್ರೆ 15 ಮೈಲಿ ದೂರದಲ್ಲಿರಂತ ಅದು ಎಮೋಸ್ ಪಟ್ಟಣಕ್ಕೆ ಹೋಗ್ತಾರೆ ಅಂತ ನೋಡ್ತೀರಿ ಕತ್ಲಾಗೋಯ್ತು ಅಂತಂದ್ಬಿಟ್ಟು ಯೆರೂಸಲೇಮ್ ಏನೆಲ್ಲ ಡೇಂಜರ್ ಇತ್ತು ನಮ್ಗೆ ಚೆನ್ನಾಗ್ ಗೊತ್ತು ಗುಡ್ ಸಮಾರಿಟನ್ ಕತೆ ಓದಿದಿರ್ಲ ಏನ್ ಕಳ್ಳರ್ ಬಂದು ಏನ್ ಮಾಡ್ಬಿಟ್ರಂತೆ ಹೋಗೋರ್ನ ಆತರ ಎಲ್ಲ ಆ ಕಾಲಲ್ಲಿ ತುಂಬಾ ಯೋಚನೆ ಮಾಡಿ ಯಾರು ಇಬ್ರಿಬ್ರು ಯಾರು ಅಕ್ಕ ಪಕ್ಕ ಒಬ್ಬ ಇಲ್ದಿರಂತ ಒಂದು ರೋಡ್ ಅಲ್ಲಿ 15 ಕಿಲೋಮೀಟರ್ ಒಬ್ರು ನಡ್ಕೊಂಡು ಹೋಗ್ತೀರಾ ನಡಿಬೇಕ್ರೆ ಅಂತ ಗಾಡಿಲಿ ಹೋಗ್ಬೇಕ್ರೆ ನಮ್ಗೆ ಬೇವ್ರು ಬಂದ್ಬಿಡ್ತದೆ ಅಯ್ಯೋ ಅಪ್ಪ ಎಲ್ಲೈತಪ್ಪ ಎಲ್ಲೇನ ಅಟ್ಯಾಕ್ ಮಾಡ್ಬಿಡ್ದು ಅಂತ ಹೋಗಿರ್ಬೇಕ್ರೆ ಏನ್ ಧೈರ್ಯ ಇರ್ಬೇಕು ಎಲ್ಲದಕ್ಕಿಂತ ಮೇಲಾಗೆ ದೇವ್ರ ಮೇಲೆ ಏನ್ ಪ್ರೀತಿ ಹೋಗ್ತಿರ್ಬೇಕು ಅದಕ್ಕೆ ಏನಕ್ಕಾಗಿ ಹೋದ್ರು ಅಂತಂದ್ರೆ ಆ ಪ್ರೀತಿ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿರ್ತೀನಿ ಹೋದ್ರು ಆಮೇಲೆ ಏನ್ ಮಾಡಿರ್ತಾರೆ ನೆಕ್ಸ್ಟ್ ಸ್ವಾಮಿ ಎದ್ದದ್ದು ನಿಜ ಆತನು
ಸಿಮೋನನಿಗೆ ಸಿಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ನೋಡ್ರ ಇದನ್ನು ಕಂಡು ಎಲ್ಲ ಡಿಸ್ಕಸ್ ಮಾಡೋರಂತೆ, ಯಾರತ್ರ ಎಲ್ಲ ಶಿಷ್ಯನ್ಗಳತ್ರ. ಇನ್ನೊಂದು ಯೋಹಾನದಲ್ಲಿ ಕೂಡ 21ನೇ ಅಧ್ಯಾಯದಲ್ಲಿ ಬರ್ಬೇಕಾದ್ರೆ ತಾಮಸ್ಗೆ ಕಾಣಿಸ್ಕೊಂತಾರಲ್ಲ, ಅಲ್ಲೂ ಕೂಡ ಎಲ್ಲ ಗ್ಯಾದರ್ ಆಗಿರ್ಬೇಕಾರೆ ಯೇಸು ಕ್ರಿಸ್ತನ ಬಗ್ಗೆ ಏನ್ ಮಾಡ್ತಾರಂತೆ, ಮಾತುಕತೆ ವಿಚಾರಗಳನ್ನ ಮಾತಾಡ್ತಾ ಇದ್ರಂತೆ. ಅಲ್ವರ ನೋಡಿ, ಇವಾಗ ಬನ್ನಿ ಅಪೋಸ್ತಲ ಕೊಡ್ತಾರೆ 1ನೇ ಅಧ್ಯಾಯದಲ್ಲಿ ಕೂಡ ನೋಡಿ ಏನಾಯ್ತು ಅಂತಂದ್ರೆ 15ನೇ ವಚನ, ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ ನೋಡಿದ್ದೀನಿ, 14 ಮತ್ತೆ 15. ಇವರೆಲ್ಲರೂ ಏಕ ಮನಸ್ಸಿನಿಂದ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ನೋಡ್ರ ಏಕ ಮನಸ್ಸಿನಿಂದ ಏನಾಗಿದಂತೆ, ದೇವರ ಪ್ರಾರ್ಥನೆಯಲ್ಲಿ ಏನಾಗಿದಂತೆ, ನಿರತರಾಗಿದ್ರು. ಅಲ್ರ ನೆಕ್ಸ್ಟ್, ಆಮೇಲೆ ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಸಹೋದರರು ಕೂಡ ಏನಾಗ್ಬಿಟ್ಟಾರ ಅಲ್ಲಿ ಸೇರ್ಬಿಟ್ಟವ್ರೆ, ಅವ್ರ ತಾಯಿ ಕೂಡ ಏನ್ ಮಾಡವ್ರೆ, ಅದಕ್ಕೆ ಜೀವಂತವಾಗಿರ್ಬೇಕಾದ್ರೆ ಪಟಕಲಿಲ್ಲ, ಸತ್ಯಮನೆ ಪಟಕಲಿ ನೋಡಿರ್ತೀನಿ. ನೋಡ್ರ ಯೇಸು ಕ್ರಿಸ್ತನ ಎತ್ತು ಏನ್ ವಂಡರ್ಫುಲ್ ನೋಡಿರ್ತೀನಿ, ಎಂತವ್ರದ್ದು ಏನಾಗ್ಬಿಡ್ತಾವ ಒಟ್ಟಿಗೆ ಸೇರ್ಸ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಅವ್ರ ತಾಯಿ ನೋಡ್ಬಿಟ್ಟು ಹೇಳ್ತಾರೆ, ಸಹೋದರ ನೋಡ್ಬಿಟ್ಟು ಯಾರ್ದನ್ನ ತಾಯಿ, ಯಾರ್ದನ್ನ ಸಹೋದರ, ಅಲ್ಲಿ ಒಂದ್ಸತಿ ಅವ್ರ ತಾಯಿ ಮತ್ತೆ ಸಹೋದರನ್ ಕರ್ಕೊಂಡ್ ಬರ್ತಾರೆ ಎಲ್ಲಾರ್ದು. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರ ನನ್ನ ತಾಯಿ, ಯಾರ ನನ್ನ ಸಹೋದರು ಅಂತಬಿಟ್ಟು. ಯಾರು ದೇವಚಿತ್ತ ಮಾಡ್ತಾರೆ ಅವ್ರ ಏನಾಗಿದ್ರೆ, ನನ್ನ ಒಂದು ತಾಯಿ ಮತ್ತೆ ಸಹೋದರು ಅಂತ ಹೇಳ್ಬೇಕ್ರೆ. ಇಲ್ಲಿ ನೋಡಿ ಅಲ್ಲಿ ಏನಾಯ್ತಂದ್ರೆ, ಅವಾಗೆಲ್ಲ ಅವ್ರ ಇದಾಗ್ದಿರೋರು ಯೇಸು ಕ್ರಿಸ್ತ ಸತ್ಯಮಲ್ಲಿ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರ್ತಾರೆ. ಆಮೇಲೆ ಏನ್ ಮಾಡ್ತಾರಂತೆ, 15th verse, ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ. ಜನ ಅಂತೆ 120 people ಡಿಸೈಪಲ್ಸ್ ಏನಾಗವ್ರೆ, ಅವರ ಯೇಸು ಕ್ರಿಸ್ತ ಜೊತೆಗೆ ಶಿಲ್ಬೆಯಲ್ಲಿ ಅವ್ರು ಇರ್ಬೇಕಾದ್ರೆ ಒಬ್ರೇ ಇದ್ದಿದ್ದು, ಅದರ ಗೆತ್ಸೆಮನೆಯಲ್ಲಿ 11 ಜನ ಇದ್ದಿದ್ದು, ಅದರ ಪಸ್ಕ ಸಂದರ್ಭದಲ್ಲಿ 12 ಜನ ಇದ್ದಿದ್ದು. ಅದರ ಯೋಚನೆ ಮಾಡಿ ಅಂತೀನಿ, ಒಬ್ಬ ಕೊನೆಗೆ ಉಳಿದಿರೋದಲ್ಲಿ ಎಂತ ಒಂದು ಎಫೆಕ್ಟ್ ನೋಡಿರ್ತೀನಿ. ಯೇಸು ಕ್ರಿಸ್ತ ಮಾಡಿದಂತ ಒಂದು ಕ್ರಿಯೆಗಳಲ್ಲಿ 120 ಮಂದಿ ಏನ್ ಮಾಡವ್ರೆ ಸೇರೋರು, ಯಾರ ಸೇರಿರ್ಬೋದು, ಜಕೆಯು, ಅದರ ನಿಕೋಡಿಮಸ್, ಜೋಸೆಫ್ ಅರಾಮಿತ, ಇವರೆಲ್ಲ ಏನಾಗಿರ್ತಾರೆ ಆ ಮಕ್ಳುಗಳನ್ನ 3 ಜನ ಎಬ್ಸಿದ್ರಲ್ಲ, ಮಾರ್ತಾ, ಮರಿಯಾಳು, ಲಾಜರಸ್, ಇವರೆಲ್ಲ ಏನಾಗಿರ್ತಾರೆ, ಸಿಮಿಯೋನು ಶಿಲ್ಬೆ ಎತ್ಕೊಳೋದ್ರಲ್ಲ, ಅವರು ಕುಟುಂಬದವರು, ರೂಫಸ್ ಅಲ್ದ್ರ, ಅವರೆಲ್ಲ ಏನಾಗಿರ್ತಾರೆ, ಎಲ್ಲ ಸೇರಿ ನೋಡ್ರಿ ಅಂತೀನಿ. ಅಂದ್ರ ಅಂದ್ರ ನೋಡಿ, ಆಮ್ ನೋಡಿ ನೆಕ್ಸ್ಟ್ ಏನ್ ಮಾಡ್ರಂತಿವ್ರೆಲ್ಲ ಸೇರ್ಕೊಂಡು. ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮೊದಲೇ ತಿಳಿಸಿದ ಶಾಸ್ತ್ರವಚನವು ನೆರವೇರುವುದು ಅವಶ್ಯವಾಗಿತ್ತು. ನೋಡ್ರ ಹಂಗತ್ತೆ, ಇಲ್ಲಿ ಅವರು ಪೀಟರ್ ಸಡನ್ ಆಗಿ ಎದ್ದು ಹೇಳ್ಬೇಕು ಅಂತಂದ್ರೆ ಏನ್ ಮಾಡಿರ್ಬೇಕು, ಇದ್ರ ಬಗ್ಗೆ ಆಲ್ರೆಡಿ ಅವರು ಸ್ಟಡಿ ಮಾಡಿರ್ಬೇಕು. ಹೆಂಗ್ ಸ್ಟಡಿ ಮಾಡಿದ್ರು, ಅದಕ್ಕೆ ಹೇಳ್ತಾರಲ್ಲ ಎಲ್ಲ ಒಟ್ಟು ಕೂಡಿ ಎಂತಾರೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಏನ್ ಪ್ರಾರ್ಥನೆ ಅಂದ್ರೆ ಮೊಣಕಾಲು ಮುರ್ಬಿಟ್ಟು ಅಲ್ಲಲ್ಲಿ ಆಮೇಲೆ ಸ್ತೋತ್ರ ಅಂದ್ಬಿಟ್ಟು ಹೇಳಿದ್ನೇ ಹೇಳ್ತಾರಲ್ಲ, ಏನ್ ಮಾಡಿರ್ತಾರೆ ದೇವತ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ಏನ್ ಮಾಡ್ತಾರೆ, ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿರ್ತಾರೆ ಏನ್ ಹೇಳ್ತಾರೆ ಸ್ಕ್ರಿಪ್ಚರ್ಸ್ ಅಂತಂದ್ಬಿಟ್ಟು. ಯಾಕಂದ್ರೆ ಹಿಮಾವಸ್ಸೆಗೆ ಹೋಗ್ತಾ ಇರ್ಬೇಕಾರೆ ಯೇಸು ಕ್ರಿಸ್ತ ಏನ್ ಮಾಡವ್ರೆ, ತನ್ನ ಬಗ್ಗೆನೆ ಎಲ್ಲ ಪ್ರವಾದಿಗಳು ಆತನ ಶ್ರಮೆ ಕಷ್ಟ ಸಂಕಟಗಳು ಆತನ ಮಹಿಮೆ ಸೇರೋದ್ ಬಗ್ಗೆ ಹೇಳಿರ್ಬೇಕು. ಇನ್ನೆಲ್ಲ ಪೀಟರ್ ಏನ್ ಮಾಡವ್ರೆ ಕೇಳಿಸ್ಕೊಂಡ್ರ, ಅದರ ಪೀಟರ್ ಸಾಮಾನ್ಯವಾಗಿ ಸ್ಟೇಜಾಗಿ ಏನ್ ಮಾಡೋದಿಲ್ಲ, ಮರೆಯೋದಿಲ್ಲ. ಅದರ ಅದಕ್ಕೆ ಕೋಳಿ ಕುಕ್ಬೇಕಾದ್ರೆ ಕೂಡ ಯೇಸು ಕ್ರಿಸ್ತ ಹೇಳಿದ ಮಾತೇನಾಯ್ತು ಅವ್ರಿಗೆ, ಅದರ ಆಮೇಲೆ ಮೀನ್ ಹಿಡಿಬೇಕಾದ್ರೆ ಯೇಸು ಕ್ರಿಸ್ತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ನಿನ್ನ ಪ್ರೀತಿ ಮಾಡ್ತೀಯ, ಏನ್ ಮಾಡೋದ್ ನೀನು, ಅವಾಗ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಬಾಯಿ ಬಿಟ್ಟು ಹೇಳಿಲ್ಲ, 3 ಸರಿ ಕೈ ಇಟ್ಕೊಬಿಟ್ಟಿಲ್ಲ ಅಂತ ಹೇಳಕ್ ಹೋದ್ರ ಇಲ್ಲ, ಹೇಳೋದೇ ಬೇಕಾಗಿರ್ಲಿಲ್ಲ. ಅವ್ರು ತನ್ನ ಬಾಡಿಯ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಸ್ಬಿಟ್ರು ಅದರ ಎಷ್ಟೋ ರಿಯಲೈಸ್ ಆಗಿದ್ರೆ ಅಂತಂದ್ರೆ. ಅದಕ್ಕೆ ಏನ್ರಿ ಇದು ವಾಕ್ಯದ ಎಫೆಕ್ಟ್ ಅದರ, ಅದಕ್ಕೆ ಕೂತು ಏನ್ ಮಾಡಿದ್ರು ಎಲ್ಲ ವಾಕ್ಯನ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಏನ್ರಿ, ಲೋಕ ನಮ್ಮನ್ನ ಪ್ರೀತಿ ಮಾಡೋರಾಗಿದ್ದ ಅಂತಂದ್ರೆ ಏನ್ರಿ, ನಾವೇನ್ ತಿಳ್ಕೊಬೇಕು ಅಂದ್ರೆ ನಾವು ಚಿಕ್ಕ ಹಿಂಡದ ಕ್ರೀಟ ಏನ್ ಮಾಡ್ತಾ ಇದ್ದೀವಿ, ನಾವು ಕಳ್ಕೊಂತೀವಿ. ಅದಕ್ಕೆ ನೋಡ್ಬೇಕ್ರೆ ಅನೇಕ ದೇವ್ರ ಮಕ್ಳುಗಳು ಇದ್ರಲ್ಲಿ ಈ ವಂಚನೆಗೆ ಬಿದ್ದಿ ಸತ್ಯದಿಂದ ಹಿಂದಕ್ಕೆ ಹೋಗುವಂತ ತುಂಬಾ ಸಾಧ್ಯತೆಗಳೇನಾಗಿರ್ತಾರೆ ಇರ್ತಾರೆ. ಅದಕ್ಕೆ ನಮ್ಮ ಹಿರಿಯ ಸೋದರು ಕೂಡ ಹೇಳ್ಬೇಕಾದ್ರೆ ಹೇಳ್ತಾ ಅಂದ್ರೆ, ದೇವ್ರ ಮಕ್ಳು ಯಾವತ್ತು ಲೋಕದ ಅಪ್ರಿಶಿಯೇಷನ್ ಮಾಡಕ್ ಹೋಗ್ಬಿಡ್ದ, ನಾವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ದೇವ್ರ ನಮ್ಮನ್ನ ಕರೆದಿರೋದೇ ಏನಕ್ಕೆ ಅಂತಂದ್ರೆ, ಅಪೋಸ್ತಲ ಪೌಲ್ ಹೇಳ್ತಾರಲ್ಲ, ದಿನನಿತ್ಯ ನಮ್ಮ ಶರೀರದಲ್ಲಿ ಕ್ರಿಸ್ತನ ಒಂದು ಏನ್ ನೋಡ್ತಿರಂತೆ, ಮರಣಾವಸ್ಥೆನ ನಾವೇನ್ ಮಾಡ್ತಾ ಇದ್ರಿ, ನೋಡಿಸ್ತಿದ್ರಿ. ನಮ್ಮನ್ನ ಕರೆದಿರೋದೇ
ನಿತ್ಯ ಯಾರು ಮರಣದಲ್ಲಿ ಮುಳುಗದಿಕ್ಕೆ ಕ್ರಿಸ್ತನ ಮರಣದಲ್ಲಿ ಮುಳುಗದಿಕ್ಕೆ ಅಲ್ವರ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಅದನ್ನ ಹಿಂಜರಿಗೆ ಹೋದವಾಗ ಏನಾಗ್ತಾರೆ ಅಂತಂದ್ರೆ ನಾವು ನಮ್ಮ ಬಲಿಪೀಠನ ಇಟ್ಟಂತ ಬಲಿನ ವಾಪಸ್ಸು ತಗೊಂಡಂಗೆ ಅದಕ್ಕೆ ದೇವರು ಅಂತವ್ರದ್ದು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರಲ್ಲ ಅವರು ಕ್ಷೇತ್ರ ಆತ್ಮವು ರಕ್ಷಣೆ ಒಂದೇ ಶರೀರ ಭಾವವು ನಾಶವಾಗುವಂತೆ ದೇವರು ಅದನ್ನ ಎಲ್ಲಿಗೆ ಒಪ್ಪಿಸ್ಕೊಡ್ತಾರಂತೆ ಅದರ ಲೋಕಕ್ಕೆ ಶೇತಾನ್ಗೆ ಏನ್ ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಅಂತ ಅದರ ಸದ್ಗೆ ನೋಡ್ಬೇಕ್ರೆ ನಾವ್ ಏನ್ ಮಾಡೋಣ ನಾವು ಮುಂದೆ ಬರೋ ದಿನಗಳಲ್ಲಿ ಅಂದ್ರೆ ದೇವರಿಗೆ ಯೋಗ್ಯವಾದ ರೀತಿಯಲ್ಲಿ ಬಾಳೋದಿಕ್ಕೆ ನಾವೇನ್ ಮಾಡೋಣ ಆದಷ್ಟು ಪ್ರಯತ್ನ ಮಾಡೋಣ ಅದರ ಲೋಕದ ಯಾವ್ದೇ ರೀತಿ ಒಂದು ಅಪ್ರಿಷಿಯೇಷನ್ ಆಗ್ಲಿ ಒಂದು ಘನತೆ ಗೌರವ ಒಂದು ಇದನ್ನೆಲ್ಲ ನಾವು ಎದುರು ನೋಡಿದ ರೀತಿಲಿ ದೇವ್ರಿಗೆ ಮಹಿಮೆ ತರತ್ತೆ ಬಾಳೋದಕ್ಕೆ ನಾವೇನ್ ಮಾಡೋಣ ಆದಷ್ಟು ಪ್ರಯತ್ನ ಮಾಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಯಾರಿಗ ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು ಏನೋ ಡೌಟ್ಸ್ ಇದೆಯಾ ಇಲ್ಲ ಪ್ರಾರ್ಥನೆ ಮಾಡಿ ಏನ್ ಮಾಡೋಣ ಬ್ರದರ್ ಬೇಗ ಪ್ರೇಯರ್ ಮಾಡ್ರಿ ನಾನ್ ದಾಟ ಖಾಲಿ ಆಯ್ತು